ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಹಸಿರ ಕೊನೆಗೆ ಹೂ ನಗೆಯಲ್ಲಿ ಕೊನೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಹಲದ ಚಂದ್ರಶೇಖರ್ಗೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಇದು ಎಂತ ಮಾಡಿದ್ದು ನೀನು ಮಣ್ಣಂಗಟ್ಟಿ ಎಂದು ಅತ್ಯಂತ ನಿರರ್ಥಕ ಕೆಲಸವನ್ನು ನಾವು ಮೂದಲಿಸುವುದಿದೆ ತಪ್ಪೇನೂ ಇಲ್ಲ ಬಿಡಿ ಯಾಕೆಂದರೆ ನಾವು ಯಾವುದೇ ವಿಷಯವನ್ನು ವಿವರಿಸುವಾಗ ಪ್ರತಿಪಾದಿಸುವಾಗ ಉಪಮೆಯಾಗಿಯೋ ರೂಪಕವಾಗಿಯೋ ದೃಷ್ಟಾಂತವಾಗಿಯೋ ಉಪಯೋಗಿಸಬೇಕಾದದ್ದು ಎಲ್ಲರಿಗೂ ಗೊತ್ತಿರುವ ಗೊತ್ತಾಗುವ ಒಂದು ಸತ್ಯವನ್ನು ಆ ಮೂಲಕ ಗೊತ್ತಿಲ್ಲದ ಇನ್ನೊಂದು ಸತ್ಯವನ್ನು ವಿಷಯವನ್ನು ಸ್ಪಷ್ಟಪಡಿಸುವುದು ಯಾರಿಗಾದರೂ ಎಂದಿಗಾದರೂ ಸುಲಭ ನಾವು ನಿಂತಲ್ಲಿ ಕುಂತಲ್ಲಿ ನಡೆದಲ್ಲಿ ನೋಡಿದಲ್ಲಿ ನಮಗೆ ಸುಲಭವಾಗಿ ಕಾಣುವ ಮಣ್ಣನ್ನು ಅವರವರು ಕಂಡಂತೆ ಅರಿತಂತೆ ಬಳಸುವುದು ಸುಲಭದಲ್ಲಿ ಸುಲಭ ಹಾಗೆ ನೋಡಿದರೆ ನಮಗೆ ನಮ್ಮ ಮಣ್ಣಿಗಿಂತಲೂ ಭೂಮಿಗಿಂತಲೂ ಹೆಚ್ಚು ವಿವರವಾಗಿ ವಿಸ್ತಾರವಾಗಿ ನೀಲಾಕಾಶ ಕಾಣಿಸಬಹುದು ಆದರೆ ಅದನ್ನು ನಾವು ನೋಡಬಹುದಲ್ಲದೆ ನಡೆಯಲಾಗದು ಅಲ್ಲೇನೂ ಮಾಡಲಾಗದು ನಮಗೆ ನಮ್ಮ ಬದುಕಿಗೆ ಮಣ್ಣಿಗಿಂತ ಹತ್ತಿರವಾದದ್ದು ಆತ್ಮೀಯವಾದದ್ದು ಇನ್ನೊಂದಿಲ್ಲ ಶಿಶುವೊಂದು ಬೆಳೆಯುತ್ತಿದ್ದಂತೆ ಅದರ ನಡಿಗೆ ಆಮೇಲೆ ಒದಗುವ ನುಡಿಗೆ ಆಧಾರವಾಗುವುದು ಮಣ್ಣು ಮತ್ತು ಮಣ್ಣು ಮಾತ್ರ ನಡೆನುಡಿಗಳಿಲ್ಲದೆ ಒರಗುವ ಶೈಶವಕ್ಕೂ ದಣಿದೊರಗುವ ನಿದ್ರೆಗೂ ಆಧಾರವಾಗುವುದು ಮಣ್ಣೆ ಹಾಗಾಗಿ ಮಾತು ಮಾತಿನಲ್ಲೂ ಮಣ್ಣು ನಮ್ಮನ್ನು ಮೆತ್ತಿಬಿಡುತ್ತದೆ ಮಾತು ಒಂದಿದ್ದದ್ದು ಎರಡಾಗುವ ಹೊತ್ತಿಗೆ ಒಂದಷ್ಟು ಮಣ್ಣು ಧೂಳಾಗಿ ನಮ್ಮ ಮೈಗೋ ಮನಕ್ಕೋ ಮೆತ್ತಿಬಿಡುತ್ತದೆ ಅಯ್ಯೋ ಬಾಗಿಲು ತೆರೆದಿಟ್ಟು ಮಾತನಾಡಿದ್ದು ಹೆಚ್ಚಾಯಿತು ಮನೆಯೊಳಗೆಲ್ಲ ಧೂಳಾಯಿತು ಎಂದು ಮನ ನೊಂದು ಮನೆ ಗುಡಿಸಿ ಸಾರಿಸುವ ಕೆಲಸ ಶುರುವಾಗುತ್ತದೆ ಯಾವುದು ಆತ್ಮೀಯವೋ ಯಾವುದು ಅನಿವಾರ್ಯವೋ ಅದನ್ನು ಒಂದಷ್ಟು ತಾತ್ಸಾರ ಮಾಡುವ ಒಂದಷ್ಟು ತಿರಸ್ಕರಿಸುವ ಒಂದಷ್ಟು ವಿರೋಧಿಸುವ ಗುಣ ನಮಗೆ ಮಣ್ಣಿನಿಂದಲೇ ಬಂದದ್ದು ಎಂದು ಹೇಳದೆ ಬೇರೆ ಗತಿಯಿಲ್ಲ ಯಾಕೆಂದರೆ ಮಣ್ಣು ಕೊಡದ ಗುಣವನ್ನು ನಾವೆಂದೂ ಪಡೆಯಲು ಸಾಧ್ಯವಿಲ್ಲ ಹಾಗಾಗಿಯೇ ಮಗುವಿಗೆ ಅತ್ಯಂತ ಹೆಚ್ಚು ಜಗಳಾಗುವುದಾದರೂ ಆತ್ಮೀಯ ಅಮ್ಮನೊಂದಿಗೆ ಹಾಗಾಗಿಯೇ ಮಣ್ಣನ್ನು ಅಮ್ಮನೆಂದರೂ ನಮಗೆ ಮಣ್ಣು ಬಟ್ಟೆಯನ್ನು ಸಾಬೂನಿಟ್ಟು ಕುಟ್ಟಿ ತೊಳೆಯುವಷ್ಟು ಸಲುಗೆ ಹಾಗಾಗಿಯೇ ಮಗು ನಡೆಯಲು ಕಲಿತೊಡನೆ ಮನೆಯ ಹೊಸ್ತಿಲು ದಾಟಿ ನಡೆಯುವುದು ಮಣ್ಣಿನಡೆಗೆ ಏನೂ ಮಾಡಲರಿಯದ ಮಗು ಹಾಗೆ ತೇವವಿಲ್ಲದ ಮಣ್ಣಿಗೆ ಉಚ್ಚೆ ಹೊಯ್ದಾದರೂ ಮೆತ್ತಗೆ ಮಾಡಿ ಮಣ್ಣನ್ನು ಮುದ್ದೆ ಕಟ್ಟುತ್ತದೆ ಇದನ್ನು ನೋಡಿದ ಅಮ್ಮನಿಗೆ ಈಗಷ್ಟೇ ಸ್ನಾನ ಮಾಡಿಸಿ ಮಣ್ಣು ಕೊಳೆ ನಿವಾರಿಸಿ ಹೊಸ ಬಟ್ಟೆಯಿಟ್ಟು ಬಿಟ್ಟಿರುವ ಅಮ್ಮನಿಗೆ ಇದನ್ನು ಸಹಿಸಲಾಗುತ್ತದೆಯೇ ನೀನೇನು ಮಾಡುತ್ತಿದ್ದಿ ಮಣ್ಣಂಗಟ್ಟಿ ಎಂದು ಅಮ್ಮನ ಬಾಯಿಂದ ಸ್ವರ ಹೊರಟೇ ಬಿಡುತ್ತದೆ ಇನ್ನೊಂದು ಬದಿಯಿಂದ ನೋಡಿದರೆ ಎಲ್ಲೆಲ್ಲೂ ಮಣ್ಣು ಕಾಣದಂತೆ ಸಿಮೆಂಟು ಕಬ್ಬಿಣ ಹೊದ್ದು ಗಟ್ಟಿಯಾದ ನಾಗರಿಕತೆಯನ್ನು ನೋಡಿದರೆ ವರ್ಷದಿಂದ ವರ್ಷಕ್ಕೆ ಮಣ್ಣು ನಿರ್ಸಾರವಾಗುತ್ತಾ ಗಟ್ಟಿಯಾಗುತ್ತಿರುವ ಜೀವಬಾಧಕ ಪ್ರಕ್ರಿಯೆಯನ್ನು ಗಮನಿಸಿದರೆ ನಮ್ಮೆಲ್ಲರ ಕಂಠ ಕುಹರದೊಳಗಿಂದ ಇದೆಂತ ಮಣ್ಣಂಗಟ್ಟಿ ಎಂಬ ಸ್ವರ ಮಾತೃಪ್ರೇಮದ ಕುರುಹಾಗಿ ಪ್ರತಿಧ್ವನಿಸಬೇಕಾಗಿದೆ ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಈ ನೆಲ ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಹಸಿರ ಕೊನೆಗೆ ಹೂ ನಗೆಯಲ್ಲಿ ತೊನೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಪಾರ್ಥಿವ ದೇಹ ನಮ್ಮದು ಮೇಲು ನೋಟಕ್ಕೆ ಕಾಣುವಂತೆ ಮಣ್ಣಿನ ಯಾವ ಲಕ್ಷಣಗಳು ಇಲ್ಲದಿದ್ದರೂ ನಮ್ಮ ದೇಹವನ್ನು ಮಣ್ಣಿನಿಂದ ಪೃಥ್ವಿಯಿಂದ ಆದದ್ದೆಂದೂ ಹಾಗಾಗಿ ಪಾರ್ಥಿವವೆಂದೂ ಕರೆಯುತ್ತಾರೆ ಜೀವಂತವಾಗಿರುವಾಗ ಅವರವರ ಹೆಸರು ಹೆಗ್ಗಳಿಕೆಗಳಿಂದ ಗುರುತಿಸಲ್ಪಡುವ ನಮ್ಮ ದೇಹವನ್ನು ಜೀವ ಸತ್ತ ಮರುಕ್ಷಣ ಪಾರ್ಥಿವ ದೇಹ ಎಂದು ಹೇಳುತ್ತಾರೆ ನಮ್ಮ ಈ ದೇಹವು ಮಣ್ಣಿನಿಂದ ಆದದ್ದು ಎಂಬುದಕ್ಕೆ ಸಾಕ್ಷಿ ಪ್ರೂಫ್ ಸಿಗುವುದು ಸತ್ತಾಗಲೇ ಹಾಗೆ ಬಿಟ್ಟರೂ ಯಾವುದೇ ಮೃತದೇಹ ಕೂದಲು ಮೂಳೆಗಳನ್ನು ಬಿಟ್ಟು ತಿಂಗಳೊಳಗೆ ಮಣ್ಣಾಗಿ ಮರಳಿ ಮಣ್ಣಿಗೆ ಬೆರಕೆಯಾಗಿ ಬಿಡುತ್ತದೆ ಪ್ಲಾಸ್ಟಿಕ್ಕಿಗೂ ನಮ್ಮ ದೇಹಕ್ಕೂ ಇರುವ ಪರಿಸರದ ಅಂಟಿನ ವ್ಯತ್ಯಾಸ ಗೊತ್ತಾಗಿಬಿಡುತ್ತದೆ ಮೇಲು ನೋಟಕ್ಕೆ ಯಾವುದೇ ಜೀವಲಕ್ಷಣಗಳಿಲ್ಲದಿರುವ ಮಣ್ಣಿಗೆ ಜೀವ ಇರುವ ಗುರುತು ಸಿಗುವುದಾದರೂ ಮೃತದೇಹದ ಸಂಪರ್ಕ ಉಂಟಾದಾಗಲೇ ಕಣ್ಣಿಗೆ ಕಾಣುವ ಬಗೆ ಬಗೆಯ ಕ್ರಿಮಿ ಕೀಟ ನೊಣ ಇರುವೆ ದುಂಬಿಗಳು ಒಂದೆಡೆಗಾದರೆ ಕಣ್ಣಿಗೆ ಕಾಣದ ಬ್ಯಾಕ್ಟೀರಿಯಾ ವೈರಸ್ ಪಾಚಿಗಳು ಇನ್ನೊಂದೆಡೆಯಿಂದ ಪಾರ್ಥಿವ ದೇಹವನ್ನು ತಿಂದು ಪೃಥ್ವಿಯ ಅಂತರಂಗ ಸಾನ್ನಿಧ್ಯ ಪಡೆಯುವಂತೆ ಮಾಡುತ್ತದೆ ಮೇಲು ನೋಟದೊಳಗೆ ಇಷ್ಟು ಗೊತ್ತಾದ ಮೇಲೆ ಖಂಡಿತವಾಗಿಯೂ ಇನ್ನೊಂದಷ್ಟು ಆಳನೋಟದ ಶಕ್ತಿ ನಮಗೆ ಬಂದೊದಗೀತು ಹಾಗಾದರೆ ಈ ದೇಹಕ್ಕೆ ಮಣ್ಣು ಮೆತ್ತಿರುವುದಾದರೂ ಹೇಗೆ ನಾವು ಮಣ್ಣು ತಿಂದಿರುವುದಾದರೂ ಎಂದು ಹುಟ್ಟುವಾಗ ಎರಡು ಮೂರು ಕಿಲೋ ಇದ್ದ ದೇಹವು ಎಪ್ಪತ್ತೆಂಬತ್ತು ಕಿಲೋ ತೂಕ ಪಡೆದುದಾದರೂ ಎಲ್ಲಿಂದ ಎಂಬಿತ್ಯಾದಿ ಪ್ರಶ್ನೆಗಳು ನಮ್ಮ ಆತ್ಮಜಾಗೃತಿಯ ಶಕ್ತಿಯಾದೀತು ನಮ್ಮ ಮೊದಲಾದವರ ಮಣ್ಣಿನಲ್ಲಿ ಮಣ್ಣಾದವರ ದೇಹಸತ್ವ ಬಗೆ ಬಗೆಯ ಸ್ಥೂಲ ಸೂಕ್ಷ್ಮ ಜೀವಸತ್ವ ಮಣ್ಣಿನ ಆಧಾರದೊಳು ಎದ್ದು ರೈಸುವ ಹಸುರು ಹೂವು ಹಣ್ಣು ಹಾಲನ್ನಗಳು ಪಕ್ವವಾಗಿರಲು ಅದನ್ನುಂಡು ಬೆಳೆದ ನಮ್ಮ ದೇಹವನ್ನು ಮಣ್ಣಿನ ಮಡಕೆಯೊಂದೋ ಮೂಳೆ ಮಾಂಸದ ತಡಿಕೆಯೊಂದೋ ಪರಿಗಣಿಸುವ ದಾಸಭಾವ ಭಾಸವಾದೀತು ಇಷ್ಟು ಗೊತ್ತಾದರೆ ನಮ್ಮ ಜೀವಕ್ಕೆ ಆಹಾರದ ಜೊತೆಗೆ ಶಿಕ್ಷಣವೂ ಆದಂತೆ ನಾವು ಬರೆವ ಅಕ್ಷರಗಳಿಗೆ ಜೀವ ಬಂದಂತೆ ಯಾಕೆಂದರೆ ನಾವು ಅನ್ನ 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 ಎಂದು ಎಷ್ಟು ಸಾರಿ ಎಷ್ಟು ಪರಿ ಯಾವುದೇ ಭಾಷೆಯಲ್ಲಿ ಬರೆದರೂ ಅದು ಅನ್ನವಾಗುವುದಿಲ್ಲ ತಿನ್ನಲಾಗುವುದಿಲ್ಲ ತಿನ್ನಲಾಗುವ ಅನ್ನ ಮಣ್ಣು ಜೀವಂತವಾಗಿದ್ದರೆ ಮಾತ್ರ ಸಾಧ್ಯ ನಾವು ತಿಂದದ್ದು ತೀರಿದ್ದು ತ್ಯಜಿಸಿದ್ದು ಮಣ್ಣಿಗೆ ಸೇರಿದರೆ ಮಾತ್ರ ಸಾಧ್ಯ ನಮ್ಮ ದೇಹ ದೇಹತ್ಯಾಜ್ಯ ಮಣ್ಣಿಗೆ ಸೇರುವುದು ಎಷ್ಟು ಮುಖ್ಯವೋ ನಮ್ಮ ಬುದ್ಧಿ ಮನಸ್ಸುಗಳು ಮಣ್ಣಿಗೆ ಸೇರುವುದು ಕೂಡ ಅಷ್ಟೇ ಮುಖ್ಯ ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಹಿರಿದೆಂದು ಪರಿಭಾವಿಸುವುದು ಮುಖ್ಯ ಮಣ್ಣಿನಲ್ಲಿ ತಾಯಿಯನ್ನು ಕಾಣುವಷ್ಟು ಶ್ರೀಮಂತಿಕೆ ಜೀವಂತಿಕೆ ನಮ್ಮ ಮನಸ್ಸಿಗೆ ಇರುವುದು ಮುಖ್ಯ ಮಣ್ಣಿನಿಂದ ದೇಹಕ್ಕೆ ದೇಹದಿಂದ ಮಣ್ಣಿಗೆ ನಿರಂತರವಾಗಿ ಜೀವದ ಹರಿವಾದರೆ ಮಾತ್ರ ಜೀವನ ಸಾಧ್ಯ ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವಂಬಲ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಹಸಿರ ಕೊನೆಗೆ ಹೂ ನಗೆಯಲ್ಲಿ ಕೊನೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಹಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಏನೆಂಥ ವೈವಿಧ್ಯಮಯ ವಿನ್ಯಾಸ ಈ ಮಣ್ಣಿಗೆ ನಿರ್ಜೀವವೆಂದು ಕಾಣುವ ಮಣ್ಣಿಗೆ ಜೀವಚೇತನ ಉಂಟಾಗಬೇಕಾದರೆ ಅದಕ್ಕೆ ಮಣ್ಣೊಂದೇ ಸಾಲದು ನೀರು ಬೆಳಕು ಗಾಳಿ ಆಕಾಶಗಳು ಸೇರಿ ಬರಬೇಕು ಯಾವುದೇ ಜೀವಿಯಲ್ಲಾದರೂ ಬಹುತೇಕ ಮೂವತ್ತು ಶೇಕಡ ಮಣ್ಣು ಎಪ್ಪತ್ತು ಶೇಕಡ ನೀರು ಈ ದಾಮಾಶಯವನ್ನು ಸ್ವಲ್ಪ ಆಚೀಚೆ ಮಾಡಿ ಈ ಮಧ್ಯೆ ಒಂದಷ್ಟು ಗಾಳಿಯ ಸಂಚಾರ ತುಂಬಿಸಲು ಅವಕಾಶವುಳ್ಳ ಹೊಟ್ಟೆಯೊಳಗೆ ಆಹಾರ ಜಠರಾಗ್ನಿಯೊಳಗೆ ಅನ್ನವು ಮತ್ತಡುಗೆಗೊಂಡು ರಕ್ತಕ್ಕೆ ಸೇರುವುದು ಸಾರ ಇಷ್ಟಾದರೂ ಜೀವವೊಂದರೊಳಗೆ ಪಂಚಭೂತಂಗಳಿರಬೇಕೆಂಬುದು ನಿಜವಾದರೂ ಮೇಲೆದ್ದು ಕಾಣುವ ಸತ್ಯ ಮಣ್ಣೇ ಆಗಿರುವುದರಿಂದ ಮಣ್ಣಿಗೆ ಹಾಗೂ ದೇಹಕ್ಕೆ ವಿಶೇಷ ಗೌರವಾದರ ಇರುವುದು ನಮ್ಮ ದೇಹವನ್ನು ವೈವಿಧ್ಯಮಯವಾಗಿ ವಸನ ವರ್ಣ ವಾಸನೆಗಳಿಂದ ವಿನ್ಯಾಸಗೊಳಿಸುವಲ್ಲಿ ನಮಗೆ ಹೆಚ್ಚಿನ ಮುತ್ವರ್ಜಿಯಾದರೂ ಬರುವುದು ನಮ್ಮ ದೇಹದ ಆಕಾರ ಆಧಾರ ಆಕರ್ಷಣೆಗಳಿಗೆ ಮಣ್ಣೇ ಉಪದಾನ ಕಾರಣವಾಗಿರುವುದರಿಂದ ಮಣ್ಣೆ ಚರ್ಮ ಮಾಂಸ ಮೂಳೆಗಳಾಗಿ ಹೆಸರಿಟ್ಟು ಕರೆಯುವಂತೆ ಈ ನಮ್ಮ ದೇಹವು ರಚನೆ ಆಗಿರುವುದರಿಂದ ಸತ್ಯಾನ್ವೇಷಣೆಗೆ ನಾವು ಹೆಜ್ಜೆ ಇಡುವುದಾದರೆ ಇಡಬೇಕಾದದ್ದು ಈ ಮಣ್ಣಿನ ಮೇಲೆಯೇ ಆಗಿರುವುದರಿಂದ ಮಣ್ಣಿಗೆ ಮಾತೃಸ್ಥಾನ ಬಂದಿರುವುದು ಮಣ್ಣಿಂದ ನಾವು ಮಡಕೆ ಮಾಡಬಹುದು ದೀಪ ಮಾಡಬಹುದು ನಾವು ಏನೇನೋ ಮಾಡುವ ಏನಕ್ಕೇನೋ ಮಾಡುವ ಕಬ್ಬಿಣ ಸಿಮೆಂಟು ಪ್ಲಾಸ್ಟಿಕ್ಕುಗಳಾದರೂ ಮಣ್ಣಿನಿಂದಲೇ ಬಂದಿರುವುದು ಹೀಗೆ ಜಡರೂಪದಲ್ಲಿ ಗಮನಿಸಿದರು ಮಣ್ಣಿನ ರೂಪವಿನ್ಯಾಸ ವೈವಿಧ್ಯಮಯ ಇನ್ನು ಮಣ್ಣಿನ ಜೀವರೂಪವನ್ನು ಗಮನಿಸಿದರೆ ಆ ರೂಪ ಗುಣಗಾತ್ರ ವಿನ್ಯಾಸ ದೇದೀಪ್ಯಮಯ ಸಸ್ಯ ವಿನ್ಯಾಸದೊಳಗೆ ಒಂದು ವಿಸ್ಮಯವಾದರೆ ಪ್ರಾಣಿ ವಿನ್ಯಾಸದೊಳಗೆ ಇನ್ನೊಂದು ವಿಸ್ಮಯ ಮಣ್ಣಿನೊಳಗೆ ಪ್ರಾಣ ತ್ರಾಣ ಮನಗಳಿರುವುದು ಮತ್ತೊಂದು ವಿಸ್ಮಯ ಈ ಮಣ್ಣಿನ ವಿನ್ಯಾಸ ವಿಸ್ಮಯಗಳು ನೋಡಿ ಮುಗಿಯದಷ್ಟು ಕೂಡಿ ಮುಗಿಯದಷ್ಟು ಇಲ್ಲಿರುವ ಮಣ್ಣು ಅಥವಾ ಮರಳಿನ ಕಣ ಕಣಗಳನ್ನು ಕೂಡಿದರೆ ಎಷ್ಟೋ ಅಷ್ಟು ಒಂದೇ ರೀತಿ ಕಾಣುವ ಮಣ್ಣಿನ ಕಣಗಳು ರೂಪಾಂತರಗೊಂಡಾಗ ಮೆಟಾಮಾರ್ಫಾಸಿಸ್ ಆಗುವ ರೂಪವಿನ್ಯಾಸ ವರ್ಣವಿನ್ಯಾಸ ಗುಣವಿನ್ಯಾಸ ಹನಿ ಹನಿಗಳು ಒಂದೆಡೆ ಸೇರಿ ಮಣ್ಣನ್ನೇ ಆವರಿಸಿರುವ ಸಾಗರದಷ್ಟು ಜೀವ ಜಡ ರೂಪ ರೂಪಾಂತರಗಳಾಗುತ್ತಾ ಆಗುತ್ತಾ ಮಣ್ಣಿಗೆ ಮತ್ತಷ್ಟು ಮಣ್ಣು ಸೇರುತ್ತಾ ಆಗಿರುವ ಜೀವ ವಿಕಾಸ ವಿಸ್ಮಯವು ಅನಂತ ಆಕಾಶದಷ್ಟು ಕಾರಣ ಕರ್ತೃ ಸಂಬಂಧ ನ್ಯಾಯದಂತೆ ಹಿನ್ನೆಲೆಯಲ್ಲಿ ಒಬ್ಬ ದೇವನಿರುವನೆಂದು ನಂಬುವಷ್ಟು ಸೃಷ್ಟಿಯೊಳಗೆಲ್ಲದರಲ್ಲೂ ದೇವರನ್ನು ಕಾಣುವಷ್ಟು ಮೇಲೆದ್ದು ಕಾಣುವ ಈ ನಮ್ಮ ದೇಹವನ್ನು ಸುಂದರಗೊಳಿಸಲು ಇಲ್ಲಿರುವ ದ್ರವ್ಯವಿಶೇಷಗಳಾದರೂ ಅದೆಷ್ಟು ದೇಹವನ್ನು ಸ್ವಚ್ಛಗೊಳಿಸಲು ಸೀಗೆ ಸಿರೀಷ ಅಂಟುವಾಳಗಳು ಕೂದಲು ಮೃದುಗೊಳಿಸಲು ದಾಸವಾಳ ಅರ್ಜುನ ಮುಜ ಎರ್ಪೆ ಸುಜ್ಜಲು ಶಾಲ್ಮಲಿ ಬೆಂಡೆ ಮರಬೆಂಡೆಯಂತ ನೂರಾರು ಸಸ್ಯಗಳು ಚರ್ಮದ ಕಾಂತಿವರ್ಧನೆಗೆ ಅರಸಿನ ಮರದರಸಿನ ಕಸ್ತೂರಿ ಅರಸಿನ ನಿಂಬೆ ಶ್ರೀಗಂಧ ಚಂದನದಂತಿಪ್ಪ ಮತ್ತೆ ನೂರಾರು ಸಸ್ಯಗಳು ಚರ್ಮದ ಸೋಂಕು ನಿವಾರಣೆಗೆ ಕಚೂರ ತುಳಸಿ ಭೃಂಗರಾಜ ಹೊಮ್ಮುಗಳು ಲೋಳೆಸರ ಆನೆಚಗತೆ ಬೇವು ಹೊಂಗೆಗಳೆಂದು ಮತ್ತೆ ಮತ್ತೆ ನೂರಾರು ಸಸ್ಯಗಳು ನೋವಾದರೆ ನಿವಾರಣೆ ಗುಂಟು ಗಡಿಮದ್ದುಗಳು ನೂರಾರು ಕಮ್ರಾಕ್ಷಿ ಹುಣಸೆ ಸೀಗೆ ಮೈತಾಳು ಗೊಳಗೊಂಡೆ ಋಣಮುಂಡಗಳು ಸಾಲು ಸಾಲು ಕೂಡಿ ಮುಗಿಯದಷ್ಟು ಮಾಡಿ ಮುಗಿಯದಷ್ಟು ದೇಶಕಾಲ ವ್ಯಕ್ತಿಗಳು ಬದಲಾದ ಹಾಗೆ ವೈವಿಧ್ಯ ವಿನ್ಯಾಸ ಬದಲಾಗುವುದು ಅಷ್ಟಷ್ಟು ಪಂಚಭೂತಂಗಳೊಂದಾಗಿ ಬೇರಾಗಿ ನಮ್ಮ ಪಂಚೇಂದ್ರಿಯಗಳನ್ನು ತೃಪ್ತಿಗೊಳಿಸುವಷ್ಟು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಕೊನೆಗೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೊನೆಗೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವಲ ಈ ಮಣ್ಣು ಮರ ಆಹಾರ ಮಣ್ಣಿನ ಆಳಕ್ಕೆ ಬೇರು ಬಿಟ್ಟು ಮೇಲೆದ್ದು ನಿಂತ ಮರಕ್ಕೆ ಅಲ್ಲಿಂದೆದ್ದು ಬೇರೆಡೆಗೆ ಹೋಗಲಾಗುವುದಿಲ್ಲ ಎಂಬುದು ಎಷ್ಟು ನಿಜವೋ ಹೋಗಬೇಕಾಗಿಲ್ಲ ಎಂಬುದು ಕೂಡ ಅಷ್ಟೇ ನಿಜ ಯಾಕೆಂದರೆ ಆ ಮರಕ್ಕೆ ಬೇಕಾದುದೆಲ್ಲವೂ ಅಲ್ಲೇ ಇದ್ದಲ್ಲೇ ಸಿಕ್ಕುತ್ತಿರುತ್ತದೆ ಹಾಗಾಗಿ ಅದು ಅಲ್ಲಿ ನೆಲೆಯೂರಿದೆ ಮೇಲು ಮೇಲಕ್ಕೆ ಬೆಳೆದಿದೆ ಅದು ತನಗೆ ಎಲ್ಲವನ್ನೂ ಕೊಟ್ಟ ನೆಲದ ಮಣ್ಣಿಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಇದ್ದಲ್ಲೇ ಇದೆ ನಿಜವಾಗಿ ನಿಜವಾದ ಅಭಿವೃದ್ಧಿ ಎಂದರೆ ಇದೆ ಇರುವಲ್ಲೇ ಇರುವುದು ಮರದ ಹಾಗೆ ಮೇಲುಮುಖವಾಗಿ ಬೆಳೆಯುವುದು ಮಾತ್ರ ಅಭಿವೃದ್ಧಿ ಎಂಬ ಪದದ ಅರ್ಥವ್ಯಾಪ್ತಿಯೊಳಗೆ ಬರುತ್ತದೆ ಯಾವುದೋ ಗಾಳಿ ಮಳೆಗೆ ಮರದ ನೆಲೆ ತಪ್ಪಿದರೆ ಮೂಲೋತ್ಪಾಟನೆಗೊಂಡರೆ ಬಿದ್ದ ಮರ ಮತ್ತೆ ಮೇಲೇಳಲು ಹತ್ತಾರು ನೇರ ಚಿಗುರುಗಳನ್ನು ಸೃಷ್ಟಿ ಮಾಡುತ್ತದೆ ಭಾರೀ ಕಷ್ಟಪಡುತ್ತದೆ ಆಗದಿದ್ದರೆ ಹಾಗೆ ಮಣ್ಣಾಗಿ ಬಿಡುತ್ತದೆ ಆದರೆ ನಾವಿಂದು ಅಭಿವೃದ್ಧಿಯನ್ನು ವಿಪರೀತವಾಗಿ ವ್ಯಾಖ್ಯಾನಿಸುತ್ತಿದ್ದೇವೆ ಇದ್ದಲ್ಲೇ ಇರುವ ಬದಲು ಎಲ್ಲೆಲ್ಲೋ ವೇಗವಾಗಿ ಓಡಾಡುವುದನ್ನು ಅಭಿವೃದ್ಧಿ ಎಂದು ಹೇಳುತ್ತಿದ್ದೇವೆ ಹುಟ್ಟಿದ ನೆಲಕ್ಕೆ ಕಾಸಿನ ಬೆಲೆಯನ್ನೂ ಕೊಡದಂತಾಗಿದ್ದೇವೆ ಕಾಸು ಪೈಸೆ ರೂಪಾಯಿಗಳು ನೆಲ ಬಿಟ್ಟು ಆಕಾಶದಲ್ಲಿ ಹಾರುವಂತೆ ಮಾಡಿದ್ದೇವೆ ಹೀಗೊಮ್ಮೆ ಆಲೋಚನೆ ಮಾಡಿ ನೋಡಿದರೆ ಇದ್ದಲ್ಲೇ ಇರುವ ಆಲಸ್ಯದಲ್ಲಿ ಕೂಡ ಒಂದು ಆನಂದವಿರುವುದು ನಮ್ಮ ಗಮನಕ್ಕೆ ಬಾರದಿರದು ಹಾಗೆ ಇರುವಾಗ ನಾವು ಚಲಿಸಬೇಕೆಂದಾದರೆ ನಮಗೆ ಯಾವುದೋ ಒಂದು ರೀತಿಯ ಹಸಿವೆ ಆಗಬೇಕು ಇಲ್ಲ ಯಾವುದೋ ಭಯ ಸೃಷ್ಟಿಯಾಗಬೇಕು ಹಾಗಲ್ಲವಾದರೆ ನಾವಾದರೂ ನೆಲೆಯಿಂದ ಚಲಿಸುವುದಿಲ್ಲ ನಾವಿಂದು ಪ್ರಪಂಚದ ತುಂಬ ರಸ್ತೆ ವಾಹನ ಮಾಡಿ ವೇಗವಾಗಿ ಚಲಿಸುವುದು ನೋಡಿದರೆ ನಾವೆಷ್ಟು ಹಸಿದಿದ್ದೇವೆ ಮತ್ತು ಭಯಗ್ರಸ್ತರಾಗಿದ್ದೇವೆಂದು ಗೊತ್ತಾಗುತ್ತದೆ ಇಂಥ ಚಲನೆಯನ್ನು ಚಂಚಲತೆಯನ್ನು ಅಭಿವೃದ್ಧಿ ಎಂದೆನಲು ಯಾವುದೇ ಕಾರಣಗಳಿಲ್ಲ ಪಕ್ಕದಳೊಂದು ಹುಲಿಯ ಗರ್ಜಿಸಿದರೆ ಸ್ವಾರಸ್ಯಕರವಾಗಿ ಸಂಭಾಷಿಸುವ ಜನ ಚಲ್ಲಾಪಿಲ್ಲಿಯಾಗಿ ಓಡುವ ತೆರದಲ್ಲಿ ನಾವೆಂದು ಉದ್ಯೋಗವೆಂದು ಊರಿಂದೂರು ಅಲೆದಾಡುತ್ತಿದ್ದೇವೆ ಈ ಬಗೆಯಲ್ಲಿ ಆಸೆ ಆಮಿಷಗಳು ಬಗೆ ಬಗೆ ಜಾಹೀರಾತುಗಳು ಕೆಲಸ ಮಾಡುತ್ತಿವೆ ಜೀವಂತ ಮರದ ಬಗೆ ಮರದ ಬದುಕು ಅಲೆಮಾರಿಗಳಾಗಿದ್ದ ನಮ್ಮವರಿಗೆ ಅಂದು ಜೀವನ ದಿಗ್ದರ್ಶನ ಮಾಡಿದ ದೆಸೆಯಿಂದ ಗೃಹಸ್ಥಾಶ್ರಮ ಧರ್ಮ ಸಿದ್ಧಿಯಾಯಿತು ಮಣ್ಣೊಳಗೆ ಮರದ ಬೇರು ಹೇಗೋ ಮಣ್ಣೊಳಗೆ ಮನೆಯ ಪಂಚಾಂಗ ಹಾಗೆ ಸ್ಥಿರವಾಗಿರುವಂತೆ ಬದುಕು ಸಿದ್ಧಿಯಾಯಿತು ಹಾಗಾಗಿ ಮನೆಯ ಸುತ್ತಮುತ್ತ ಮರಗಿಡ ನೆಟ್ಟರು ಮನೆಗಾಗುವ ದವಸ ಧಾನ್ಯ ಹಾಲು ಹಣ್ಣು ಬೆಳೆದರು ಮನೆಗೂ ಮರಕ್ಕೂ ತಮ್ಮನ್ನು ತಾವು ಕಟ್ಟಿಕೊಂಡರು ಇದನ್ನೇ ಅವರು ಅಭಿವೃದ್ಧಿ ಎಂದದ್ದು ಇದನ್ನೇ ಅವರು ನಾಗರಿಕತೆ ಎಂದದ್ದು ಹುಟ್ಟಿನಿಂದ ಸಾವಿನ ತನಕ ಷೋಡಶ ಸಂಸ್ಕಾರ ಕೇಂದ್ರವಾಗಿ ಮನೆಯನ್ನವರು ಆರಾಧಿಸಿದ್ದು ಸಂಸ್ಕಾರಯುತವಾದ ಮನೆತನವನ್ನೇ ಸೃಷ್ಟಿ ಮಾಡಿದ್ದು ಮನೆಯ ಅಡುಗೆ ಮಾತ್ರ ಮಡಿ ಎಂದದ್ದು ಮನವು ಅಡಿತಪ್ಪಿ ನಡೆಯದಂತೆ ಮುಗ್ಗರಿಸದಂತೆ ಸಾಕಷ್ಟು ವಿಧಿ ನಿಷೇಧಗಳನ್ನು ಹೇರಿದ್ದು ಎಲ್ಲವೂ ಮಣ್ಣಿನ ಮೇಲಿನ ಮರದ ಮೇಲಿನ ಪ್ರೀತಿ ನೀತಿ ರೀತಿಗೆ ಅನುಗುಣವಾಗಿ ರೂಪುಗೊಂಡದ್ದು ಅಭಿವೃದ್ಧಿ ಎಂದರದು ಪಥದ ಮೇಲಿಲ್ಲ ಪಥ್ಯದ ಮೇಲಿದೆ ಎಂದು ನಂಬಿ ನಡೆದದ್ದು ಮನೆಯಂಗಳದ ಮಿತಿಯನ್ನು ಒಪ್ಪಿದ್ದು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಕೊನೆಗೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಬೆಂಬಲ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಹಸಿರ ಕೊನೆಗೆ ಹೂ ನಗೆಯಲ್ಲಿ ಕೊನೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಮಣ್ಣು ಹೊರಬೇಕಾದೀತು ಎಚ್ಚರ ಅರುವತ್ತು ವರ್ಷಗಳ ಹಿಂದೆ ನಾನು ಶಾಲೆಗೆ ಪುಸ್ತಕ ಬಾರ ಹೊರುತ್ತಿದ್ದ ಕಾಲ ಮನೆಗೆ ಬಂದವನೇ ಆತುರಾತುರವಾಗಿ ತಿಂಡಿ ತೀರ್ಥ ಮುಗಿಸಿ ನಮ್ಮನೆ ದನಗಳ ಕೊಟ್ಟಿಗೆಗೆ ಓಡುತ್ತಿದ್ದೆ ಆ ನನ್ನ ಓಟವನ್ನು ನೋಟವನ್ನು ತಪ್ಪಿಸಲು ನಮ್ಮಮ್ಮ ಸದಾ ಪ್ರಯತ್ನಿಸುತ್ತಿದ್ದಳು ಓಡುವುದೆಲ್ಲಿಗೆ ಮೊದಲು ಹೋಮ್ವರ್ಕ್ ಮುಗಿಸಿ ಹೊರಗೆ ಹೋಗಬಾರದ ಆಮೇಲೆ ಎಂದರೆ ಮತ್ತೆ ಬರೀ ನಿದ್ರೆ ಅಷ್ಟೆ ಇದು ನೀನು ಹೀಗೆ ಮಾಡಿದರೆ ಮುಂದೆ ಮಣ್ಣು ಹೊರಬೇಕಾದೀತು ಅಷ್ಟೆ ಎಂದು ಗದರಿಸುತ್ತಿದ್ದಳು ಒಂದೆಡೆಗೆ ಮಾತೆಯ ಕೂಗು ಇನ್ನೊಂದೆಡೆಗೆ ಗೋಮಾತೆಯ ಭೂಮಾತೆಯ ಕೂಗು ಯಾರ ಕೂಗನ್ನು ನಾನೆಷ್ಟು ಯಾರೆಷ್ಟು ಕೇಳಬೇಕೆಂದು ಅರಿಯದಿದ್ದ ಬಾಲ್ಯವದು ಈಗ ಯೌವ್ವನ ಸರಿದ ಈ ಕಾಲದಲ್ಲಿ ಗಮನಿಸಿ ನೋಡುವಾಗ ಆಶ್ಚರ್ಯವಾಗುತ್ತದೆ ಶಾಲೆ ಪಾಠಗಳನ್ನು ತಿರಸ್ಕರಿಸಿ ಮಣ್ಣಿನಾಟಕ್ಕೆ ಮುದ್ದು ಪ್ರಾಣಿಗಳ ಒಡನಾಟಕ್ಕೆ ಹಪಹಪಿಸುವುದು ಪ್ರತಿಯೊಂದು ಮಕ್ಕಳ ಲಕ್ಷಣವಾಗಿ ಕಾಣುತ್ತದೆ ಮನುಷ್ಯ ಎಂದೇನು ಯಾವುದೇ ಪ್ರಾಣಿಗಳ ಲಕ್ಷಣವಾದರೂ ಇದೆ ಆಹಾರಕ್ಕೂ ಆನಂದಕ್ಕೂ ಆರೋಗ್ಯಕ್ಕೂ ಅನುಭವಕ್ಕೂ ಪ್ರತ್ಯೇಕತೆ ಇಲ್ಲದಂತೆ ವಿಹರಿಸುವುದು ಇಂಥ ವಿಹಾರವು ಉಳಿದೆಲ್ಲ ಲಾಭಕ್ಕೆ ಹೇತುವಾಗಿರುವುದು ನನಗೀಗ ಗೊತ್ತಾಗುತ್ತಿದೆ ಒಂದರ ಬೇಕನ್ನು ಇನ್ನೊಂದು ಕದಿಯದಂತೆ ಯಾರ ಬೇಕುಗಳಿಗೂ ಕೊರತೆಯಾಗದಂತೆ ಪ್ರತಿಯೊಂದು ಜೀವಿಗೂ ಪ್ರಕೃತಿ ತಾನಾಗಿ ಕರೆದು ಕಲಿಸುತ್ತದೆ ಭೂಮಾತೆಯ ಧ್ವನಿಯಾಗಿ ಗೋಮಾತೆ ಅಂಬಾ ಎನಲು ನನ್ನ ಮನಸ್ಸು ಅತ್ತ ಹರಿಯುತ್ತಿತ್ತೆಂದು ನನಗೀಗ ಅನಿಸುತ್ತದೆ ಮಣ್ಣು ಹೊರುವುದಕ್ಕಿಂತಲೂ ಪುಸ್ತಕ ಹೊರುವುದು ಹೆಚ್ಚು ಅಪಾಯಕಾರಿ ಎಂದು ನನಗೀಗ ಗೊತ್ತಾಗಿದೆ ಪುಸ್ತಕ ಹೊರುವ ಮೂಲಕ ಮಣ್ಣು ಹಾಳು ಮಾಡುವ ಸಾಮರ್ಥ್ಯ ನೂರ್ಮಡಿಯಾದದ್ದು ರಾಚಿ ಕಾಣುತ್ತದೆ ಮಣ್ಣಿನೊಳಗೆ ಅನ್ನ ಬೆಳೆಯುವ ಕೆಲಸವನ್ನು ಮಾತ್ರ ಹೋಮ್ವರ್ಕ್ ಏನಬೇಕಲ್ಲದೆ ಉಳಿದೆಲ್ಲ ಪಾಠವು ಗುಲ್ಲಾಗಿ ಕೇಳುತ್ತದೆ ತನ್ನ ಸುತ್ತ ತಾನು ಸುತ್ತುವ ಸ್ವಾಭಿಮಾನದ ಜೊತೆ ಜೊತೆಗೆ ಸೂರ್ಯನ ಸುತ್ತ ತಾನು ಸುತ್ತುವ ಭೂಮಿಯ ಕೃತಜ್ಞತಾ ಭಾವ ನಮಗೆ ಇರುವಂತೆ ಮಣ್ಣಿನ ಪಾಠ ನಮಗೆಂದು ಬೇಕಾಗಿದೆ ಆದರೆ ನನ್ನ ಬಾಲ್ಯದ ಆ ಕಾಲ ಹೇಗಿತ್ತೆಂದರೆ ಮರದಡಿಯ ತಂಗಾಳಿಗಿಂತ ಮನೆಯೊಳಗಿನ ವಿದ್ಯುತ್ ಚಾಲಿತ ಗಾಳಿಯೇ ಶ್ರೇಷ್ಠವೆಂದು ಹಳ್ಳಿಯ ಜನ ನಂಬಲು ಶುರುವಾಗಿತ್ತು ಪೇಟೆಯ ಗಾಳಿ ನಮ್ಮಮ್ಮನ ಮೇಲೂ ಬೀಸುತ್ತಿತ್ತು ತನಗಿಲ್ಲದ ತಂಪು ಕೋಣೆಯ ಕೆಲಸ ತನ್ನ ಮಗನಿಗಾಗಲಿ ಎಂದು ಮಾತೃ ಮನ ಹಂಬಲಿಸುತ್ತಿತ್ತು ನಾವು ಶಾಲೆಗೆ ಹೊರುವ ಪುಸ್ತಕಕ್ಕೆ ನಮ್ಮನ್ನು ಹೊರುವ ಮಣ್ಣಿಗಿಂತ ಹೆಚ್ಚು ಬೆಲೆ ಎಂದು ಸ್ಥಾಪಿಸಲು ನಾಗರಿಕ ಜಗತ್ತು ಪ್ರಯತ್ನಿಸುತ್ತಿತ್ತು ಪ್ರಕೃತಿಯನ್ನು ನೋಡಿ ಪ್ರಕೃತಿಯೊಳಗಾಡಿ ಆಡಿ ಕಲಿಯುವ ಕಲಿತನವು ಹಾಗೆ ಹಾಗೆ ಜಾರಿ ಪುಸ್ತಕದೊಳ ಓದಿ ಕಲಿಯುವ ಹೇಡಿತನ ನಮ್ಮೆಲ್ಲರನ್ನು ನಿಧಾನವಾಗಿ ಆವರಿಸುತ್ತಿತ್ತು ಅರುವತ್ತು ವರ್ಷಗಳ ಹಿಂದಿನ ಅಂದಿನ ಪ್ರಯತ್ನ ಇಂದೀಗ ಫಲ ಕೊಟ್ಟಿದೆ ನಮ್ಮಮ್ಮನಿಗೆ ಆ ಮಾತಿನೊಳಗಣ ಮರ್ಮ ತಿಳಿಯದಿದ್ದರೂ ಆ ಮಾತಿಗೆ ಬೆಲೆ ಬಂದು ಬಿಟ್ಟಿದೆ ಕಾವ್ಯನ್ಯಾಯದಂತೆ ಮಣ್ಣು ಹೊರುವುದು ಎಂದರೆ ವ್ಯರ್ಥ ಕೆಲಸ ಮಾಡುವುದು ಹಾಗೂ ಅನರ್ಥ ಕೆಲಸ ಮಾಡುವುದು ಎಂಬುದನ್ನು ಅರಿಯದೆ ಎಲ್ಲರೂ ತಮ್ಮ ಮಕ್ಕಳನ್ನು ಶಾಲೆಗೆ ದಬ್ಬಿದ್ದರಿಂದ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಭಾರಿ ಬಾರಿ ಮಣ್ಣು ಹೊರುವಂತಾಗಿದೆ ಮಣ್ಣು ಜಾರುವಂತಾಗಿದೆ ಪುಸ್ತಕ ಹೊತ್ತವರಿಂದು ಮಣ್ಣು ಹೊರುವ ತೀರ ಗಂಭೀರ ಕುಕ್ಕೆಯ ಮಿತಿ ಮೀರಿ ಜೆಸಿಬಿ ಟಿಪ್ಪರ್ ಕಾರುಬಾರು ಭೀಕರ ಸ್ವಯಂ ಪರಿಪೂರ್ಣವಾದ ಸ್ವಯಂಚಾಲಿತವಾದ ಪ್ರಕೃತಿಯೊಳಗೆ ಇರುವಲ್ಲೇ ಇರಬೇಕಾದ ಮಣ್ಣನ್ನು ಹೊರುತ್ತಿರುವುದು ಘೋರಾತಿ ಘೋರ ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಹಸಿರ ಕೊನೆಗೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವ ಮಣ್ಣಿನೊಳು ಸಹಜೀವನ ಜೇನು ತುಪ್ಪದ ರುಚಿಯನ್ನು ಅರಿಯದವರ್ಯಾರು ಎಂದು ಕೇಳಿದರೆ ಯಾರೂ ಇಲ್ಲ ಎಂದು ಸುಲಭವಾಗಿ ಉತ್ತರಿಸಿಬಿಡಬಹುದು ಆದರೆ ನಿಜವಾಗಿ ನೋಡಿದರೆ ಯಾರು ಜೇನು ಸಾಕಿಲ್ಲವೋ ಯಾರು ಸ್ವಂತ ಪರಿಶ್ರಮದಿಂದ ಜೇನು ಸಂಗ್ರಹಿಸಿಲ್ಲವೋ ಅವರೆಲ್ಲ ನಿಜವಾದ ಜೇನಿನ ರುಚಿಯನ್ನು ಅರಿಯದವರೆಂದು ಹೇಳಬೇಕಾಗುವುದು ಯಾಕೆಂದರೆ ಮೌಲ್ಯಯುತವಾದ ವಸ್ತುವಿಗೆ ವಿಷಯಕ್ಕೆ ಅದರ ಮೌಲ್ಯವು ಸಾಕಷ್ಟು ಬಾರಿ ದೋಷವಾಗಿ ಪರಿಣಮಿಸುವುದು ಸೀತೆ ದ್ರೌಪದಿಯರಿಗೆ ಅವರ ಸೌಂದರ್ಯವು ದೋಷವಾಗಿ ಪರಿಣಮಿಸಿದ್ದನ್ನು ನಾವು ಗಮನಿಸಬಹುದು ಸಾವಿರ ರೂಪಾಯಿ ನೋಟುಗಳು ಕಳ್ಳ ನೋಟಾಗಿ ನಮ್ಮ ಆರ್ಥಿಕತೆ ತಲ್ಲಣಿಸಿದ್ದನ್ನು ನಾವು ಗುರುತಿಸಬಹುದು ಚಿನ್ನಕ್ಕೆ ತಾಮ್ರ ಬೆರಕೆ ಲಾಗಾಯತ್ತಿನಿಂದಲೂ ನಡೆದು ಬಂದದ್ದು ಹಾಗೆಯೇ ಜೇನುತುಪ್ಪಕ್ಕೆ ಸಕ್ಕರೆ ಪಾಕದ ಬೆರಕೆ ಕೂಡ ನಡೆಯುತ್ತಿರುವುದು ಹಾಗಾಗಿ ಹಣ ಕೊಟ್ಟುಕೊಂಡ ಜೇನುತುಪ್ಪಕ್ಕೆ ಗುಣಮಟ್ಟ ಖಾತ್ರಿ ಇರದು ಹಾಗಾಗಿ ನೂರಾರು ಕೃಷಿ ಕಷ್ಟಗಳ ನಡುವೆ ನಾನಾದರೂ ಜೇನು ಸಾಕುವ ಜೇನು ಕುಟುಕುವ ಕಷ್ಟವನ್ನು ಅನಿವಾರ್ಯವೆಂದು ಸ್ವೀಕರಿಸಿದ್ದು ಜೇನು ಹಿಡಿಯುವಾಗ ಅಥವಾ ಜೇನು ತೆಗೆಯುವಾಗ ಅದು ಕುಟುಕುವ ಕಷ್ಟವನ್ನು ಅಪರೂಪಕ್ಕೊಮ್ಮೆ ಎಂದು ಬೇಕಾದರೂ ಸಹಿಸಿಕೊಳ್ಳಬಹುದು ಆದರೆ ಹಿಡಿದ ಜೇನನ್ನು ಆ ಪೆಟ್ಟಿಗೆಯಲ್ಲಿ ಉಳಿಸಿಕೊಳ್ಳಬೇಕಾದರೆ ನಿತ್ಯ ನಿರಂತರ ಕಷ್ಟಪಡಬೇಕಾಗುವುದು ಜೇನು ಪೆಟ್ಟಿಗೆಯನ್ನು ಬಿಸಿಲಿರದ ಮಳೆ ನೀರು ಬೀಳದ ಜಾಗದಲ್ಲಿಡುವುದು ಮೊದಲ ಅಗತ್ಯ ಹಾಗೆಂದು ಹಾಗೆ ನೆಲದಲ್ಲಿಟ್ಟರೆ ಆ ಪೆಟ್ಟಿಗೆಗೆ ಅಷ್ಟರಲ್ಲೇ ಹತ್ತಾರು ವಿಧದ ಇರುವೆ ಬಂದು ಮುತ್ತುವುದು ಬಲು ಕಷ್ಟ ಕೆಂಜುಗದ ಕೆಂಗಣ್ಣು ತಪ್ಪಿಸಿಕೊಳ್ಳುವುದು ನೆಲ ಸಿಮೆಂಟ್ ಇಲ್ಲದಿದ್ದರೆ ವಾರದೊಳಗೆ ಪೆಟ್ಟಿಗೆಯನ್ನೇ ಗೆದ್ದಲು ಮುಕ್ಕುವುದು ಜೇನು ಹುಳುಗಳನ್ನು ಹಿಡಿದು ತಿನ್ನುವ ಇರುವೆ ಹಲ್ಲಿ ಹೇನು ಜೇಡ ಕಡಜಗಳಿಂದ ರಕ್ಷಿಸಿಕೊಳ್ಳಲು ನಾವು ಹಿಡಿದ ಜೇನು ಪೆಟ್ಟಿಗೆಯನ್ನು ಯಾವುದಾದರೂ ಕಂಬದ ಮೇಲಿಟ್ಟು ಸುತ್ತ ನೀರು ಕಟ್ಟಬೇಕು ಅಥವಾ ಟಾರು ಬಟ್ಟೆ ಸುತ್ತಬೇಕು ಈ ಸಂಬಂಧ ಮರದ ಕಂಬವಾದರೆ ಮತ್ತೆ ಗೆದ್ದಲಿನ ಉಪಟಳ ಕಬ್ಬಿಣದ ಕಂಬವಾದರೆ ತುಕ್ಕು ತುಪ್ಪಳ ಹಾಗೆಂದು ಕಾಂಕ್ರೀಟ್ ತೊಟ್ಟಿ ಕಂಬ ತಂದರೆ ಕಲಬೆರೆಕೆಗೆ ಅಲ್ಲೂ ಅವಕಾಶವಿರುವುದರಿಂದ ಎರಡು ವರ್ಷಕ್ಕೆಲ್ಲ ಅದು ಪುಡಿಪುಡಿಯಾಗಿ ಬಿಡುವುದು ಒಂದೆರಡು ದಿನ ಉದಾಸೀನ ಮಾಡಿದರೂ ಯಾವುದೋ ಪಕ್ಕದ ಬಳ್ಳಿ ಪೆಟ್ಟಿಗೆಯ ಮೇಲೆ ಹಬ್ಬಿ ಆ ದಾರಿಯಲ್ಲಿ ಕೆಂಜುಗ ಬಂದು ಜೇನು ನೊಣಗಳ ಮಾರಣ ಹೋಮ ನಡೆದು ಬಿಡುವುದು ಇದೇ ರೀತಿಯಲ್ಲಿ ನಾವು ಕೃಷಿಗೆಂದೋ ಸುಲಭ ಜೀವನಕ್ಕೆಂದೋ ಮಾಡುವ ಪ್ರತಿಯೊಂದು ವಿಷಯಕ್ಕೂ ನೂರೆಂಟು ವಿಘ್ನಗಳು ಬಂದೆರಗುವುದು ಆದರೆ ಇದೇ ಕಾಲಕ್ಕೆ ಪ್ರಕೃತಿಯನ್ನು ಪ್ರಕೃತಿಯಂತೆ ಬಿಟ್ಟರೆ ಏನಾಗುವುದೆಂಬುದಕ್ಕೆ ಇದೇ ಜೇನಿನ ಪ್ರಕೃತಿ ಮುಖವನ್ನೊಮ್ಮೆ ದಿವ್ಯ ದರ್ಶನ ಮಾಡಬಹುದು ಹುತ್ತದಲ್ಲೋ ಮರದ ಪೊಟರೆಯಲ್ಲೋ ಸೌದೆ ಗುಡ್ಡೆಯಲ್ಲೋ ತಾನಾಗಿ ಸಂಸಾರ ಮಾಡುವ ಜೇನನ್ನು ನೋಡಬಹುದು ನಮ್ಮ ತೋಟದಲ್ಲಿ ರಾಶಿ ಹಾಕಿದ ತೆಂಗಿನ ಗರಿಗೊದ್ಮ ಮೊಟ್ಟೆ ಗುಡ್ಡೆಯೊಳಗೆ ಹತ್ತಾರು ಜೇನು ಕುಟುಂಬಗಳು ಹಾಯಾಗಿರುವುದನ್ನು ಯಾರಾದರೂ ನೋಡಬಹುದು ಸದಾ ಮಳೆ ಬಿಸಿಲಿಗೆ ಒಡ್ಡಿರುವ ಕಸದ ಗುಡ್ಡೆ ಮಣ್ಣು ಗೆದ್ದಲಿನ ಸಂಪರ್ಕದೊಳಗೆ ಅಷ್ಟಷ್ಟೇ ಕರಗಿ ಗೊಬ್ಬರವಾಗುವ ತೆಂಗಿನ ಗೊದ್ಮದ ಗುಡ್ಡೆ ಅದರೊಳಗೆ ಹತ್ತಾರು ಜಾತಿಯ ಕಾಡು ಹಲ್ಲಿಗಳು ಜೇಡಗಳು ಜಿರಳೆಗಳು ತರತರದ ಇರುವೆಗಳು ಸುತ್ತಲ್ಲ ಕಳೆ ಹುಲ್ಲುಗಳು ಮತ್ತಲ್ಲಿ ಮರಗಿಡಗಳಲ್ಲಿ ಕೆಂಜುಗದ ಬಾಳು ಮರದ ಮೇಲಲ್ಲಿ ಕಡಜದ ಗೂಡು ಹೀಗೆ ನೂರಾರು ಜಾತಿಯ ಭಕ್ಷ್ಯ ಭಕ್ಷಕ ಪ್ರೇ ಪ್ರಿಡೇಟರ್ ಸಂಯೋಜನೆಯೊಳಗೆ ಅಲ್ಲಿರುತ್ತದೆ ಜೇನುಗೂಡು ಜೇನು ತನ್ನ ಪಾಡಿಗೆ ತಾನು ಸಂಸಾರ ಮಧುಸಾರ ಸುಖವನ್ನು ಅನುಭವಿಸುತ್ತ ನಾಗರಿಕ ಜಗತ್ತಿನ ಮೋಸ ದಗಲ್ಬಾಜಿಗಳಿಗೆ ಭಯ ಭಯೋತ್ಪಾದನೆಗಳಿಗೆ ಅಲ್ಲೊಂದು ಮೌನದ ಉತ್ತರವನ್ನು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಹಸಿರ ಕೊನೆಗೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎ ಪಿ ಚಂದ್ರಶೇಖರ್ ನಮ್ಮ ಭಾವನೆಯಂತೋ ಅಂತಿಹುದು ಮಣ್ಣಿನ ಭಾಷೆ ಮಣ್ಣನ್ನು ಇದು ಹೀಗೆ ಎಂದು ಹೇಳಲು ಯಾರಿಗೂ ಸಾಧ್ಯವಾಗುವುದಿಲ್ಲ ಇದು ಜೀವವಿದ್ದರೂ ಜೀವವಿಲ್ಲದಂತೆ ಕಾಣುತ್ತದೆ ಶಕ್ತಿ ಇದ್ದರೂ ಶಕ್ತಿ ಇಲ್ಲದಂತೆ ಕಾಣುತ್ತದೆ ಅತ್ಯಂತ ಕ್ಷೀಮಂತವಾದರೂ ಬಡವಾಗಿ ಕಾಣುತ್ತದೆ ಬಲು ಪರಿಶುದ್ಧವಾದರೂ ಕೊಳಕಾಗಿ ಕಾಣುತ್ತದೆ ಮಣ್ಣಿದು ಗುಣ ವಿಶೇಷಗಳ ಗಣಿಯಾದರೂ ತೀರ ನಿರುಪಯುಕ್ತವೆಂಬಂತೆ ಕಾಣುತ್ತದೆ ಹೀಗೆ ಒಬ್ಬರಿಗೆ ಕಂಡರೆ ಹಾಗೆ ಇನ್ನೊಬ್ಬರಿಗೆ ಕಾಣುತ್ತದೆ ಹತ್ತಿರದಲ್ಲಿ ಕಾಣುವುದಕ್ಕೂ ದೂರದಲ್ಲಿ ಕಾಣುವುದಕ್ಕೂ ಹೇಗಾದರೂ ವ್ಯತ್ಯಾಸವಿದೆ ದೂರದ ಬೆಟ್ಟ ನುಣ್ಣಗೆ ಎಂಬ ಗಾದೆ ಮಾತೇ ಇದೆ ಹಾಗಾಗಿ ನಾವೆಲ್ಲ ಮಣ್ಣನ್ನು ದೂರ ಮಾಡಿದ ಮನೆ ಮನಗಳನ್ನು ಕಟ್ಟಿಕೊಂಡಿದ್ದೇವೆ ಮಣ್ಣಿನಿಂದ ದೂರವಾದ ಉದ್ಯೋಗಗಳನ್ನು ಕಂಡುಕೊಂಡಿದ್ದೇವೆ ಮಣ್ಣನ್ನು ದೂರುವುದನ್ನೇ ಉದ್ಯೋಗ ಮಾಡಿಕೊಂಡಿದ್ದೇವೆ ಮಣ್ಣಿನೊಳಗೆ ಏನಿಲ್ಲವದು ನಿಸ್ಸಾರ ಎಂದು ಮಣ್ಣು ಮುಕ್ಕಗಳನ್ನೆಲ್ಲ ಕೊಂದು ಮೆರೆಯುವ ರಾಸಾಯನಿಕ ಕೃಷಿ ಪದ್ಧತಿಯನ್ನು ಕಂಡುಕೊಂಡಿದ್ದೇವೆ ಮಣ್ಣು ಮುಟ್ಟದೆ ಕೃಷಿ ಮಾಡಲು ಸಲಕರಣೆಗಳು ಸಾವಿರವಿವೆ ಒಟ್ಟಾಗಿ ಮಣ್ಣಿನಿಂದ ದೂರಾದ ಜೀವವನವನ್ನು ಸುಂದರವೆಂದು ನುಣುಪೆಂದು ತೀರ್ಮಾನಿಸಿ ಗಾದೆ ಮಾತಿಗೆ ಸಮರ್ಥನೆಯನ್ನು ಕೊಟ್ಟಿದ್ದೇವೆ ಮಣ್ಣನ್ನು ದೂರ ಮಾಡಿದ ನಮ್ಮ ಓದಿಗೆ ಮತ್ತು ಉದ್ಯೋಗಕ್ಕೆ ಅನುಗುಣವಾಗಿ ನಾವೆಲ್ಲ ಮಣ್ಣನ್ನು ವ್ಯಾಖ್ಯಾನಿಸಿದ್ದೇವೆ ಒಟ್ಟಾಗಿ ಮಣ್ಣನ್ನು ಅಸ್ಪೃಶ್ಯವೆಂದುಕೊಂಡಿದ್ದೇವೆ ಹಾಗಾಗಿ ನಮಗೆ ಪ್ರತಿಯೊಂದು ಸೋಪು ಶ್ಯಾಂಪುಗಳು ಅತ್ಯಂತ ಆಕರ್ಷಕವಾಗಿ ಕಾಣುತ್ತವೆ ಒಬ್ಬ ವೈದ್ಯನಿಗೆ ಸಾವಿರಾರು ರೀತಿಯ ರೋಗಕಾರಕ ಕ್ರಿಮಿಗಳ ಆಗರವಾಗಿ ಮಣ್ಣು ಕಾಣುತ್ತದೆ ಸಕಾಲಿಕವಾಗಿ ಸಮಗಾರನ ಮಟ್ಟ ಏರುತ್ತದೆ ಚಿನ್ನಾಭರಣಗಳಿಗೆ ಸಮವಾಗಿ ಮೆಟ್ಟು ಬೂಟಿನ ಶೋಕೇಸ್ ವ್ಯಾಪಾರ ನಡೆಯುತ್ತದೆ ವೈದ್ಯನಿಗೊಂದು ತೆರನಾಗಿ ಮಣ್ಣು ಕಂಡರೆ ಇಂಜಿನಿಯರ್ನಿಗೆ ಇನ್ನೊಂದು ತೆರನಾಗಿ ಕಾಣುತ್ತದೆ ಮಣ್ಣಿನ ಮಡಕೆಗೆ ಬದಲಾಗಿ ಲೋಹಪಾತ್ರೆಗಳು ಮೇಲ್ಗೈ ಸಾಧಿಸುತ್ತವೆ ಮಣ್ಣು ಮನೆಯ ಮಾಡಿನವರೆಗೆ ಏರುವ ಗೆದ್ದಲು ನಿವಾರಿಸುವಂತೆ ಸಿಮೆಂಟ್ ಕಾಂಕ್ರೀಟು ಸಿದ್ಧಗೊಳ್ಳುತ್ತದೆ ನ್ಯಾಯಾನ್ಯಾಯ ನಿಷ್ಕರ್ಷೆ ಮಾಡುವ ಕಾನೂನು ತಜ್ಞರಿಗೆ ಮಣ್ಣಿನೊಳಗಣ ನ್ಯಾಯ ಕಾಣದಾಗುತ್ತದೆ ವಿಜ್ಞಾನವು ಇದನ್ನು ಗಟ್ಟಿ ಮಾಡುತ್ತದೆ ಸಾಕಷ್ಟು ಜನರಿಗೆ ಮಣ್ಣು ಅನ್ಯಾಯ ಮಾಡಿದೆ ಎಂದು ಅದು ಭಾವಿಸುತ್ತದೆ ಎಲ್ಲರಿಗೂ ಸರ್ವ ಸಮಾನವಾಗಿ ಸವಲತ್ತುಗಳನ್ನು ಕೊಡಲು ಅದು ಪ್ರಯತ್ನಿಸುತ್ತದೆ ಮಣ್ಣಿನಾಳದಿಂದ ನೀರೆತ್ತುತ್ತದೆ ನೀರಿಲ್ಲದಲ್ಲೂ ನಗರ ಮೈತಳೆಯುತ್ತದೆ ಮಣ್ಣಿಗೂ ಮಾನವ ಜೀವನಕ್ಕೂ ಆ ಮೂಲಕ ಮೌಲ್ಯ ತುಂಬಿದವೆಂದು ವಿಜ್ಞಾನ ಬೀಗುತ್ತದೆ ಆಶ್ಚರ್ಯ ಮತ್ತು ಆಘಾತಕರ ವಿಷಯವೇನೆಂದರೆ ನಮ್ಮ ಜೀವನ ಮೌಲ್ಯವೇರಿಸಿದ ಸುಣ್ಣ ಬಣ್ಣ ಲಾವಣ ಲೋಹ ಸಿಮೆಂಟು ಕಲ್ನಾರು ಪೆಟ್ರೋಲು ಹೀಗೆ ಪ್ರತಿಯೊಂದು ಮೌಲ್ಯಯುತ ವಸ್ತು ವಿಶೇಷಗಳು ಮಣ್ಣಿಂದ ಬಂದಿರುವುದಾದರೂ ಮಣ್ಣಿನ ಕೊರತಾಗಿ ನಮಗೊಂದಿಷ್ಟೂ ಗೌರವ ಹಾಗೂ ಕೃತಜ್ಞತೆ ಇಲ್ಲದಿರುವುದು ಎಲ್ಲ ಪ್ರಶಸ್ತಿಗಳನ್ನು ವಿಜ್ಞಾನಕ್ಕೆ ಕೊಟ್ಟಿರುವುದು ಮಣ್ಣಿನೊಳಗಣ ಬಗೆ ಬಗೆಯ ಲೋಹ ಲವಣಗಳು ಕಾಣುವ ನಮಗೆ ಮಣ್ಣಿನ ಮೇಲಿರುವ ಮರದಲ್ಲಿ ಇಂಧನ ಮೋಪು ಕಾಣುವ ನಮಗೆ ಮಣ್ಣಿನೊಳಗೆ ಇರುವ ಮಣ್ಣಿನ ಒಳಗೆ ಇರುವ ಮರದ ಬೇರು ಕಾಣದಿರುವುದು ಆಶ್ಚರ್ಯದಲ್ಲಿ ಆಶ್ಚರ್ಯ ಬೇರಿಲ್ಲದೆ ಮರವದೆತ್ತಣದು ಮರವಿಲ್ಲದೆ ತಪವದೆತ್ತಣದು ತಪವಿಲ್ಲದೆ ವರವದೆತ್ತಣದು ರವದ ಬದುಕನೆ ವರವೆಂದು ಉಸುರುವ ಪೇಟೆಗಳು ಈ ಪರಿ ಬೆಳೆದೊಡೆ ಉಸುರದೆತ್ತಣದು ಮೌನ ಮಣ್ಣಿನ ಮಾತು ನಮಗೆ ಕೇಳದಿದ್ದರೆ ವೈದ್ಯ ಇಂಜಿನಿಯರು ವಕೀಲ ವಿಜ್ಞಾನಿಗಳ ಭಾಷೆಗೆ ಅದೇನು ಅರ್ಥ ಉಳಿದೀತು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಕೊನೆಗೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎ ಪಿ ಚಂದ್ರಶೇಖರ್ ಮಿದುವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೊನೆಗೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವ ಮಣ್ಣಿಗೆ ಬೆಂಬ ಜೀವೋ ಜೀವಸ್ಯ ಜೀವನಂ ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯ ಕಾಪಾಡುವುದಕ್ಕಾಗಿ ಇಂದು ಸಾವಿರಾರು ಕಾನೂನುಗಳಿವೆ ನ್ಯಾಯಾನ್ಯಾಯ ತೀರ್ಮಾನ ವ್ಯವಸ್ಥೆಯಿದೆ ಆದರೆ ಇವೆಲ್ಲವೂ ಹೀನಾಯವಾಗಿ ಸೋತು ಹಿಂಸೆ ವಿಜೃಂಭಿಸಿದ ಅನುಭವ ಆಗಾಗ ನಮಗಾಗುತ್ತದೆ ಇದು ಯಾಕೆ ಹೀಗೆ ಎಂದು ಆಲೋಚಿಸಿದರೆ ಜೀವೋ ಜೀವಸ್ಯ ಜೀವನಂ ಎಂಬ ಮಣ್ಣಿನ ಗುಣ ಗೊತ್ತಾಗುತ್ತದೆ ಹಾಗೂ ಆ ಗುಣಕ್ಕೆ ಅಪಚಾರವಾದದ್ದು ಕೂಡ ಗೊತ್ತಾಗುತ್ತದೆ ಜೀವವು ಜೀವದ ಜೀವನ ಎಂಬ ಜಗನಿಯಮಕ್ಕೆ ಎರಡು ಮುಖ ಒಂದು ಹಿಂಸೆಯ ಮುಖ ಇನ್ನೊಂದು ಪ್ರೀತಿಯ ಮುಖ ಯಾವ ಮುಖವಳಿದರೂ ಜೀವನ ಸುಖ ಚಲಾವಣೆಗೆ ತೊಡಕೆ ಹಿಂಸೆ ಮತ್ತು ಪ್ರೀತಿ ನಮ್ಮ ನಮ್ಮ ಅಮ್ಮನ ಮುಖವೂ ಹೌದು ಮಣ್ಣಮ್ಮನ ಮುಖವೂ ಹೌದು ಮಗುವನ್ನು ನಿರಂತರವಾಗಿ ಪ್ರೀತಿ ಮಾಡಲು ಅಮ್ಮನಿಗೆ ಎಂದೂ ಸಾಧ್ಯವಾಗದು ಸಕಾರಣವಾಗಿ ಆಗಾಗ ಮಗುವನ್ನು ಬೈದು ಹೊಡೆದು ತಿದ್ದುವ ಅನಿವಾರ್ಯತೆ ಯಾವತ್ತೂ ಅಮ್ಮಂದಿರಿಗುಂಟು ತಮ್ಮನಿಗೆ ಕೊಟ್ಟುದನ್ನು ಅಣ್ಣ ಎಳೆದು ತಿಂದರೆ ಸಹಜವಾಗಿಯೇ ಅಮ್ಮ ಕೋಪಿಸಿಕೊಳ್ಳಬೇಕಾಗುವುದು ಈ ನಿಯಮವು ಮಣ್ಣಮ್ಮನ ಸಂದರ್ಭದಲ್ಲಿ ಇನ್ನೊಂದಷ್ಟು ಕಠಿಣವೂ ದಾರುಣವೂ ಆಗಿರುವುದನ್ನು ಗಮನಿಸಿದರೆ ನಮ್ಮ ನ್ಯಾಯಾನ್ಯಾಯ ಸಮಸ್ಯೆಗೆ ಸೂಕ್ತ ಉತ್ತರ ಸಿಗಬಹುದು ಒಂದು ಜೀವಿಯು ಇನ್ನೊಂದು ಜೀವಿಯನ್ನು ತಿಂದು ಬದುಕುವ ಜಗ ನಿಯಮವನ್ನು ಬುದ್ಧಿವಂತರಾದ ನಾವು ಮನ್ನಿಸದಿದ್ದರೆ ನಮಗೆ ಇಲ್ಲಿ ಅನ್ನ ಸಿಗದು ನಾವು ಮಣ್ಣು ಮುಕ್ಕಬೇಕಾಗಬಹುದು ಹಾಗಾಗಿ ಮಣ್ಣು ಮುಕ್ಕುವ ಎರೆಹುಳಗಳಿಗೆ ಮೊದಲ ಮನ್ನಣೆ ಕೊಟ್ಟು ನಮ್ಮ ಅಭಿವೃದ್ಧಿ ಪಥಪಥ್ಯವನ್ನು ನಿರ್ಧರಿಸುವುದು ಎಂದಿಗಾದರೂ ಹಿರಿದು ನಾವೊಂದು ಜೀವ ನಾವು ತಿನ್ನುವ ಅನ್ನ ಇನ್ನೊಂದು ಜೀವ ಒಂದೊಂದು ಭತ್ತವು ಮಣ್ಣಿನಲ್ಲಿ ಹುಟ್ಟಿ ಮಣ್ಣನ್ನು ತಿಂದು ಬೆಳೆಯುವ ಜೀವ ಇಂಥ ಭತ್ತವನ್ನು ಕುಟ್ಟಿ ಅಕ್ಕಿಯನ್ನು ಬೇಯಿಸಿ ಅದರ ಮೇಲೆ ಮತ್ತಷ್ಟು ಸಾಯಿಸುವ ಉಪ್ಪುಕಾರ ಬೆರೆಸಿ ನಾವೆಲ್ಲ ತಿನ್ನುವುದು ಸುಖಿಸುವುದು ಒಂದರ್ಥದಲ್ಲಿ ಹಿಂಸೆಯೇ ಆದರೇನು ಮಾಡುವುದು ಜೀವೋ ಜೀವಸ್ಯ ಜೀವನಂ ಇದು ಭೂಮಿ ತಾಯಿ ನಮ್ಮ ಮೇಲಿಟ್ಟ ಪ್ರೀತಿಯ ಮುಖ ಇಂಥ ಹಿಂಸೆ ಮತ್ತು ಪ್ರೀತಿಯ ಸಂಯೋಜನೆಗೆ ಸಾವಿರಾರು ಮುಖ ಇಂಥ ಮುಖಗಳು ಹೆಚ್ಚಾದಷ್ಟು ಜೀವನ ವೃತ್ತವು ಸರಾಗವಾಗಿ ಇಳಿಯುವುದು ದುಃಖ ಅನಾಯಾಸೇನ ಮರಣಂ ವಿನಾ ದೈನೇನ ಜೀವನಂ ಎಂದೆನ್ನುವ ಋಷಿವಾಕ್ಯದಲ್ಲಿ ಇರುವುದು ಮಣ್ಣಿನ ಅನಿವಾರ್ಯತೆಯ ಶ್ಲೋಕ ನಾವು ಅನ್ನ ತಿನ್ನುವುದು ಹಿಂಸೆಯ ಮುಖವೆನ್ನುವುದಾದರೆ ನಾವು ತಿನ್ನಲಾಗದ ಭತ್ತದ ಹುಲ್ಲನ್ನು ಹಸುವಿಗಿಡುವುದು ಪ್ರೀತಿಯ ಮುಖ ಕರುವಿಗಿರುವ ಹಾಲನ್ನು ಅಷ್ಟಿಷ್ಟು ಕರೆಯುವುದು ಮತ್ತೆ ಹಿಂಸೆಯ ಮುಖ ಹುಲ್ಲು ತಿನ್ನಲಾರದ ಹುಲಿಗೆ ಹಸುವನ್ನೇ ತಿನ್ನುವ ಸಾಮರ್ಥ್ಯ ಬಂದಿರುವುದು ಮಣ್ಣಮ್ಮನು ಹುಲಿಯ ಮೇಲಿಟ್ಟ ಪ್ರೀತಿಯ ಮುಖ ನಾವು ತಿನ್ನುವ ಅನ್ನಮೂಲದ ಹುಲ್ಲಿನಲ್ಲಿ ಪಾಲು ಪಡೆಯುವ ನಮ್ಮ ಕೃಷಿಗೆ ತೊಡಕಾಗುವ ಸಾವಿರಾರು ರೋಗ ಕೀಟಗಳು ಪ್ರಕೃತಿ ನಮ್ಮ ಕುರಿತಾಗಿ ತೋರುವ ಹಿಂಸೆಯ ಮುಖ ಅದೇ ಕಾಲಕ್ಕೆ ರೋಗ ಕೀಟಗಳು ಭಾರಿಯಾಗದಂತೆ ಅಲ್ಲಲ್ಲೇ ತಿಂದು ಮುಗಿಸುವ ಕಪ್ಪೆಗಳು ಹಲ್ಲಿಗಳು ಹಕ್ಕಿಗಳು ಜೇಡಗಳು ಪ್ರಕೃತಿಗೆ ನಮ್ಮ ಪರವಾಗಿರುವ ಪ್ರೀತಿಯ ಮುಖ ಹುಟ್ಟು ಮತ್ತು ಸಾವು ಪ್ರೀತಿ ಮತ್ತು ಹಿಂಸೆ ಆಹಾರ ಮತ್ತು ತ್ಯಾಜ್ಯ ಭಕ್ಷ್ಯ ಮತ್ತು ಭಕ್ಷ್ಯಕ ಸಂಯೋಜನೆ ಇದು ಮತ್ತೆ ಮತ್ತೆ ಮಣ್ಣು ಜೀವಂತವಾಗುವ ರೀತಿ ಹಸುರಿನಲ್ಲಿ ಸಂಶ್ಲೇಷಣೆಗೊಂಡ ದ್ಯುತಿ ಮಣ್ಣಿಗೆ ಸೇರುವ ರೀತಿ ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಹಸಿರ ಕೊನೆಗೆ ಹೂ ನಗೆಯಲ್ಲಿ ಬಲ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಹಲದ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೊನೆಗೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವ ಮಣ್ಣಿಗೆ ಬೆಂಬಲ ಗಂಧವತಿ ಪೃಥ್ವಿಹಿ ಹೀಗೆ ನೆಟ್ಟಗೆ ನಿಂತು ನೋಡಿ ನಮ್ಮ ದೇಹದಲ್ಲಿ ಅತ್ಯಂತ ಮುಂದಿರುವುದು ನಮ್ಮ ಮೂಗು ಈ ನಮ್ಮ ಮೂಗು ಎಲ್ಲದರಲ್ಲೂ ಮುಂದು ಮೂಗಿನ ಗಂಧಗ್ರಹಣ ಶಕ್ತಿಯು ಉಳಿದ ನಮ್ಮ ಜ್ಞಾನೇಂದ್ರಿಯ ಸಾಮರ್ಥ್ಯಕ್ಕಿಂತ ಮುಂದು ಅತ್ಯಂತ ಹೆಚ್ಚು ಅತ್ಯಂತ ಹಳೆಯ ವಾಸನೆಯನ್ನು ಮೂಗು ನೆನಪಿಟ್ಟು ಹೇಳಬಲ್ಲುದು ಅತ್ಯಂತ ಹಳೆಯ ಸುಖವನ್ನು ಸಂಕಟವನ್ನು ಅಂದಿನ ಪರಿಮಳದ ಮೂಲಕ ನೆನೆಯಬಲ್ಲುದು ನೋಡದಿದ್ದರೂ ಪರಿಮಳವನ್ನು ಗ್ರಹಿಸಿ ಇದು ಇಂಥ ಹೂವೆಂದು ಹೇಳಬಲ್ಲುದು ತಿನ್ನದಿದ್ದರೂ ಅಡುಗೆಯ ರುಚಿಯನ್ನು ಪರಿಮಳದಲ್ಲೇ ಗ್ರಹಿಸಬಲ್ಲುದು ಅಮ್ಮ ಮಾಡಿದ ಅಡುಗೆಯನ್ನು ಅಜ್ಜಿ ಮಾಡಿದ ಅಡುಗೆಯನ್ನು ಈಗ ಉಣ್ಣುವ ಅಡುಗೆಯನ್ನು ಪ್ರತ್ಯೇಕಿಸಿ ಹೇಳಬಲ್ಲುದು ವಿಷವನ್ನು ಅಮೃತವನ್ನು ಪ್ರತ್ಯೇಕಿಸಿ ತಿನ್ನುವ ಸಾಮರ್ಥ್ಯ ನಮ್ಮ ಮೂಗಿಗಿರುವುದು ಕೃತಕವಾದ ರೂಪರಸಗಂಧಗಳಿಂದ ನಾವಿಂದು ಆಹಾರವನ್ನು ವಿಪರೀತಗೊಳಿಸಿದ್ದರು ಇಂದಿಗೂ ಕೂಡ ಒಳ್ಳೆಯದು ಮತ್ತು ಕೆಟ್ಟದನ್ನು ಪ್ರತ್ಯೇಕಿಸಿ ಹೇಳುವ ಸಾಮರ್ಥ್ಯದಲ್ಲಿ ಮೂಗು ಎಂದಿಗಾದರೂ ಮುಂದು ಮೂಗಿನ ಮಹತ್ತರ ಸಾಮರ್ಥ್ಯವನ್ನು ಈಗಲೂ ನಾವು ಉಳಿದೆಲ್ಲ ಪ್ರಾಣಿಗಳಲ್ಲಿ ವಿಶೇಷವಾಗಿರುವುದನ್ನು ಗಮನಿಸಬಹುದು ನಮಗೆ ಹೋಲಿಸಿದರೆ ಬಗೆ ಬಗೆಯ ಸಸ್ಯಗಳನ್ನು ತಿನ್ನುವಲ್ಲಿ ಅಸಾಧಾರಣ ಸಾಮರ್ಥ್ಯವಿರುವ ಹಸುವಿಗೆ ಯಾವುದಾದರೂ ಹೊಸ ರೀತಿಯ ಹುಲ್ಲನ್ನು ಸೊಪ್ಪನ್ನು ಕೊಟ್ಟು ನೋಡಿ ಅದರ ಆಹಾರ್ಯತೆಯನ್ನು ಅದು ಮೊದಲಾಗಿ ಮೂಸಿ ನೋಡಿ ಸ್ವೀಕರಿಸುವುದು ಅಥವಾ ತಿರಸ್ಕರಿಸುವುದು ತನ್ನ ನಾಲ್ಕು ಕಾಲುಗಳಿಂದ ಯಾವತ್ತೂ ಭೂಮಿಗೆ ಹೆಚ್ಚು ಹತ್ತಿರವಾದ ಹಸುವಿನಂಥ ಜೀವಿಗಳಿಗೆ ಈ ಮಣ್ಣಿನ ಗುಣ ಹೆಚ್ಚು ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಅಥವಾ ಈ ಮಣ್ಣಿನ ಜೀವ ಗುಣವನ್ನು ಕಾಯ್ದುಕೊಳ್ಳಬೇಕಾದರೆ ತಾವೆಂತೂ ತಿನ್ನಬೇಕೆಂದು ಬದುಕಬೇಕೆಂದು ಉಳಿದೆಲ್ಲ ಜೀವಿಗಳಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ನಮ್ಮನ್ನೇ ಗಮನಿಸಿದರು ನಿಂತ ನೆಲದಲ್ಲಿ ಮೂಗನ್ನು ಮುಂದು ಮಾಡಿ ಗಮನಿಸಿದರು ಇದು ಸ್ಪಷ್ಟವಾಗುತ್ತದೆ ಆದರೆ ನೆಲವನ್ನೇ ಬಿಟ್ಟ ಜೀವನದಲ್ಲಿ ವನವಿಲ್ಲದ ಜೀವನದಲ್ಲಿ ಮೂಗೆಂದೇನು ನಮ್ಮೆಲ್ಲ ಇಂದ್ರಿಯಗಳ ಸಾಮರ್ಥ್ಯವು ಹಾಗೆ ಹಾಗೆ ನಷ್ಟವಾಗುತ್ತಾ ಹೋಗುತ್ತಿದೆ ಸ್ವಾರಸ್ಯಕರ ವಿಚಾರವೇನೆಂದರೆ ನಮ್ಮ ಮೂಗಿಗೂ ಗಂಧಗ್ರಹಣಕ್ಕೂ ಮಣ್ಣಿಗೂ ಪರಸ್ಪರ ಸಂಬಂಧವಿರುವುದು ಈ ಪ್ರಪಂಚವನ್ನು ಜೀವಂತಗೊಳಿಸಿರುವ ಪಂಚಭೂತಗಳಿಗೆ ಒಂದೊಂದಕ್ಕೆ ಒಂದೊಂದು ಗುಣ ಶಬ್ದಕ್ಕೆ ಆಕಾಶ ತಾಯಿ ಗ್ರಹಿಸುವ ಗುಣ ಕಿವಿಗೆ ಸ್ಪರ್ಶಕ್ಕೆ ಗಾಳಿಯು ತಾಯಿ ಗ್ರಹಿಸುವ ಶಕ್ತಿ ಚರ್ಮಕ್ಕೆ ರೂಪಕ್ಕೆ ಬೆಳಕು ತಾಯಿ ಗ್ರಹಿಸುವ ಸಾಮರ್ಥ್ಯ ಕಣ್ಣಿಗೆ ರಸಕ್ಕೆ ನೀರು ತಾಯಿ ಸ್ವೀಕರಿಸುವ ಅಂಗ ನಾಲಿಗೆ ಬಾಯಿ ಹಾಗೆಯೇ ಗಂಧಕ್ಕೆ ಮಣ್ಣೇ ತಾಯಿ ಗ್ರಹಿಸುವ ಶಕ್ತಿ ಮೂಗಿಗೆ ಮೊದಲ ಮಳೆಗೆ ಮಣ್ಣು ಸೂಸುವ ಸುಗಂಧ ನಮಗೆ ನೀಡಬಲ್ಲುದು ಮುದ ಮಣ್ಣಿನೊಳಗಿರುವ ಸೇಂದ್ರೀಯತೆಗೆ ಅನುಗುಣವಾಗಿ ಮಣ್ಣಿನ ವಾಸನೆ ಪ್ರತ್ಯೇಕ ಹದ ಬಿಸಿಲು ಕಾದ ಮಣ್ಣಿಗೊಂದು ವಾಸನೆ ಬೆಂಕಿ ಸುಟ್ಟ ಮಣ್ಣಿಗೆ ಇನ್ನೊಂದು ವಾಸನೆ ನಾವು ಕೊಟ್ಟ ನೀರಿನೊಳೊಂದು ವಾಸನೆ ಮಳೆ ಕೊಡುವುದು ಪ್ರತ್ಯೇಕ ವಾಸನೆ ಒಂದೊಂದು ವಾಸನೆಯು ಮಣ್ಣಿನೊಳಗಿರುವ ಬಗೆಬಗೆಯ ಸೂಕ್ಷ್ಮ ಜೀವ ದಟ್ಟಣೆಯ ಸೂಚನೆ ಹೇಳಬಹುದಿದನ್ನು ರಾಸಾಯನಿಕ ಪರಿವರ್ತನೆ ಮಣ್ಣಿನಲ್ಲಿ ಕಾಣದಂತೆ ಬಗೆಬಗೆಯ ಜೀವ ಹೇಗೋ ಕಾಣದಂತೆ ಬಗೆಬಗೆಯ ವಾಸನೆ ಹಾಗೆ ಒಂದೊಂದು ಹೂವಿನಲ್ಲೂ ಹಣ್ಣಿನಲ್ಲೂ ಹುಲ್ಲಿನಲ್ಲೂ ಹಾಲಿನಲ್ಲೂ ಕಾಳಿನಲ್ಲೂ ಪ್ರಪ್ರತ್ಯೇಕ ವಾಸನೆಗೆ ಜಾಗೆ ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಬೆಂಬಲ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಈ ನೆಲ ಹೊಲ ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೊನೆಗೆ ನಗೆಯಲ್ಲಿ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಹಲದ ಕುಳಕ್ಕೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಹಲಾ ಮಣ್ಣಿನ ಬಣ್ಣ ನಮಗೆ ಬೇಕಿರಲಿ ಬೇಡದಿರಲಿ ನಾವು ಈ ಭೂಮಿಯನ್ನು ಮೆಟ್ಟಲೇಬೇಕು ಹಾಗೆ ಮೆಟ್ಟದೇ ಒಂದರ್ಧ ಹೊತ್ತು ಹೆಚ್ಚಾಗಿ ಮಲಗಬಹುದು ಆದರೆ ಅಷ್ಟರಲ್ಲಿ ನಮಗೆ ಹಸಿವೆಯಾಗುವುದು ಏನಾದರೂ ತಿನ್ನಬೇಕಾಗುವುದು ಮಲಗಿದ್ದಲ್ಲಿಂದ ಎದ್ದು ಮಣ್ಣನ್ನು ಮೆಟ್ಟುತ್ತಾ ಮೆಟ್ಟುತ್ತಾ ಮುಂದೆ ಹೋಗಬೇಕಾಗುವುದು ಹೀಗೆ ಅನ್ನವನ್ನು ಅರಸಿ ಮುಂದೆ ಮುಂದೆ ನಡೆಯುವುದರಿಂದ ಭೂಮಿಗೆ ನೋವಾಗುತ್ತದೆಂದು ಹಾಗಾಗಿ ತನ್ನ ನಡೆಯನ್ನು ಕ್ಷಮಿಸಬೇಕೆಂದು ಭೂಮಿಯನ್ನು ಪ್ರಾರ್ಥಿಸಿ ಏಳುವುದು ಅಂದು ನಮ್ಮ ಹಿರಿಯರ ಪರಿಪಾಠವಾಗಿತ್ತು ಇದು ಅಮ್ಮನನ್ನು ಅಷ್ಟಿಷ್ಟು ಕೆಣಕಿದ ಮಗು ಮತ್ತೆ ಮತ್ತೆ ಮುದ್ದು ಮಾಡುವ ಪರಿಯಾಗಿತ್ತು ಅಂದಿನ ಆ ಪರಿಗೂ ಇಂದಿನ ಉಪ್ಪರಿಗೆ ದಾರಿಗೂ ಅಜಗಜಾಂತರ ಅಜವೆಷ್ಟು ಗರಿಕೆ ಮೇದರೂ ಗಜವೆಷ್ಟು ಆಲ ಮುರಿದರೂ ಆಗದಷ್ಟು ಅವಾಂತರ ಮಣ್ಣು ಮೆಟ್ಟಲು ಮಣ್ಣು ಮುಟ್ಟಲು ಮಣ್ಣು ಒಕ್ಕಲು ಪಾದದ ಬದಲು ಪಾದದ ರೂಪಾಂತರವಾದ ಹಸ್ತದ ಬದಲು ಬಗೆ ಬಗೆಯ ಯಂತ್ರ ಹಾಗಾಗಿ ನಮಗಿಂದು ಮಣ್ಣಿನೊಳಗಣ ಬಗೆ ಬಗೆಯ ಬಣ್ಣದ ಪರಿಚಯವಾಗಿದೆ ಮನೆಗೆ ಅಂದು ಬಳಿಯುತ್ತಿದ್ದ ಒಂದೇ ಬಣ್ಣ ಸುಣ್ಣದ ಬಣ್ಣ ಬದಲಾಗಿದೆ ಸಾವಿರದೊಂದು ಬಣ್ಣದ ಅಲಂಕಾರವೆಂದು ನಮ್ಮ ಉಪ್ಪರಿಗೆ ಮನೆಗೆ ಆಗುತ್ತದೆ ಉಪ್ಪರಿಗೆ ಏರಿದಷ್ಟೆತ್ತರಕ್ಕೆ ಮಣ್ಣಿನ ಬಣ್ಣ ಧೂಳಾಗಿ ಏರುತ್ತದೆ ಸಣ್ಣ ಮಳೆಗೂ ಕರಗಿದ ಮಣ್ಣು ರಕ್ತದಂತೆ ಹರಿಯುತ್ತದೆ ಆದರೂ ಆದರೂ ನಾವು ಚಪ್ಪಲಿ ವಾಹನ ಬಳಸುವುದರಿಂದ ಮಣ್ಣು ಮೆಟ್ಟುವುದಿಲ್ಲಾದ್ದರಿಂದ ಭೂಮಿಯ ಕ್ಷಮೆ ಕೇಳುವ ಅಗತ್ಯವಿಲ್ಲ ಎಂಬ ಪ್ರಗತಿಭಾವ ತೀವ್ರತೆಯಲ್ಲಿ ನಾವಿಂದು ಇರುವಂತೆ ಭಾಸವಾಗುತ್ತಿದೆ ಇದಕ್ಕೆ ವಿನೋಮವಾಗಿ ಮನುಜಸ್ಪರ್ಶವಾಗದ ಕಾಡುಗುಡ್ಡಗಳನ್ನು ಗಮನಿಸಿದರೆ ನಮಗಲ್ಲಿ ಕಾಣುವುದು ಕೇವಲ ಹಸುರು ಹಾಗೂ ಆ ಹಸುರೆಲೆ ಬಿದ್ದು ಕೊಳೆತಾದ ಬೂದು ಬೆಳಕಿನ ಬಣ್ಣವನ್ನು ಒಡೆದು ನೋಡಿದರೆ ಮಧ್ಯದಲ್ಲಿ ಕಾಣುವ ಹಸುರು ನಮ್ಮ ಮಣ್ಣಿನ ಬಣ್ಣವನ್ನು ಮುಚ್ಚಿದಾಗ ಆ ಹಸುರಿನ ಮೇಲೆ ಬಿದ್ದ ಬೆಳಕು ಮಣ್ಣಿನ ಸತ್ವದೊಡಗೂಡಿ ಬಣ್ಣ ಬಣ್ಣದ ಹೂವು ಹಣ್ಣಾಗಿ ಅರಳಿದಾಗ ಮಾಗಿದಾಗ ಮಾತ್ರ ನಮ್ಮ ಮಣ್ಣು ಜೀವಧಾರಕವಾಗಿ ಇರುತ್ತದೆಂದು ನಮ್ಮವರಿಗೆ ಅಂದೇ ಬಹಳ ಸ್ಪಷ್ಟವಾಗಿತ್ತು ಮಣ್ಣಿನ ಬಣ್ಣವನ್ನು ಅಗೆದು ನೋಡುವ ಬದಲು ಹಸುರಿನೊಳಗೆ ಅಡಗಿಸಿಟ್ಟು ನೋಡುವುದು ಮಣ್ಣು ಕೊಡುವ ಹಣ್ಣಿನ ಬಣ್ಣದೊಳಗೆ ಆನಂದವನ್ನು ಅನುಭವಿಸುವುದು ವಿನಯವೆಂದು ಅವರಿಗೆ ಎಂದೋ ಗೊತ್ತಾಗಿತ್ತು ಹಾಗಾಗಿ ತಮ್ಮ ಪಾದಸ್ಪರ್ಶವು ಧೂಳೆಬ್ಬಿಸದಿರಲಿ ಎಂಬ ಆಶಯದ ಪ್ರಾರ್ಥನೆ ದಿನವೂ ನಡೆಯುತ್ತಿತ್ತು ಮಣ್ಣೆ ಬಣ್ಣವಾಗಿ ಅರಸಿನ ಆಟಿಸೊಪ್ಪು ರಂಗುಮಾಲಿ ಶ್ರೀಗಂಧ ಬಂದನಾರು ಆಲ ಅರಳಿ ಔದುಂಬರ ನೆಲ್ಲಿ ವೀಳ್ಯ ಮೆಹಂದಿ ಹೂಲಿ ನೀಲಿ ಗೇರು ಮಂಜಿಷ್ಟ ಸಪ್ಪನ್ ಅಡಿಕೆ ಪದ್ಮುಖ ಎಂಬಿತ್ಯಾದಿ ಸಸ್ಯಗಳಲ್ಲಿ ಪ್ರಕಟಗೊಂಡುದನ್ನು ಆತ್ಮೀಯವಾಗಿ ಅನುಭವಿಸುವ ಸಂವೇದನೆ ಮಣ್ಣಿನ ಗುಣವಾಗಿ ಅಂದು ನಮ್ಮವರ ಹೆಜ್ಜೆ ಹೆಜ್ಜೆಯೊಳಗೆ ಇತ್ತು ಅನ್ನದ ಗಂಜಿಗೂ ಹೆಜ್ಜೆ ಎಂಬ ಹೆಸರಿಟ್ಟು ತಮಗೆ ಬದುಕು ಕೊಟ್ಟ ಮಣ್ಣನ್ನು ಗೌರವಿಸುವ ಸಂಸ್ಕಾರ ಸ್ವಾರಸ್ಯ ನಮ್ಮವರ ಭಾಷೆಗಿತ್ತು ಎಲ್ಲ ಬಣ್ಣಗಳು ಒಂದಾದ ಬಿಳಿಯಲ್ಲಿ ಬೆಳಕಿನಲ್ಲಿ ಕಂಡ ದಿವ್ಯ ದರ್ಶನದ ಅಭಿವ್ಯಕ್ತಿಯಾಗಿ ನಮ್ಮವರ ಕಲ್ಲು ಮನವು ಅರಳಿ ಸುಣ್ಣವಾಗಿತ್ತು ಸುಣ್ಣದ ಬಣ್ಣ ಮನೆ ಗೋಡೆಗಾಗಿತ್ತು ಸೆಗಣಿಯ ಬಣ್ಣ ಮನೆಯ ನೆಲಕ್ಕಾಗಿತ್ತು ಅರಸಿನಕ್ಕೆ ಸುಣ್ಣ ಬೆರೆಸಿದರೆ ಆಗುವ ಕೆಂಬಣ್ಣದೊಳಗೆ ಅಂದಿನ ಕ್ರೌರ್ಯದ ಮಿತಿಗಿತ್ತು ಶಂಕಪುಷ್ಪದ ನೀಲಿ ಕಷಾಯಕ್ಕೆ ನಿಂಬೆ ಹಿಂಡಿದರೆ ಆಗ ಬರುವ ನೇರಳೆ ಬಣ್ಣದೊಳಗೆ ಅಗಾಧತೆಯನ್ನು ಅನುಭವಿಸುವ ಸಂಭ್ರಮದ ಬದುಕಿತ್ತು ಸೋರುವ ರಕ್ತ ತೋರುವ ಸೌಂದರ್ಯದೊಳಗೆ ಏನಿದೆ ಮಹತು. ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಕೊನೆಗೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವ ಮಣ್ಣಿಗೆ ಬೆಂಬಲ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಎಲ್ಲಿ ಬದುಕೋ ಅಲ್ಲಿದೆ ಬವಣೆಗೆ ಪರಿಹಾರ ಇದು ಮಣ್ಣಿನ ಗುಣ ಮಣ್ಣು ಕಾಣದ ಬಣ್ಣದ ಬದುಕಿನಲ್ಲಿ ಬೇಜಾರಾಗಿ ಅವರಿವರು ಕೆಲವೊಮ್ಮೆ ಗುಡ್ಡಕಾಡುಗಳಿಗೆ ಚಾರಣ ಹೋಗುವುದುಂಟು ಆಗ ಪ್ರಕೃತಿಯ ಮಾರಣ ಹೋಮ ಮಾಡಿದವರ ರಕ್ತದ ರುಚಿ ಹೇಗುಂಟೆಂದು ನೋಡುವ ಆಸಕ್ತಿ ಅಲ್ಲಿರುವ ಜಿಗಣಗಳಿಗೆ ಬರುವುದುಂಟು ಆರು ತಿಂಗಳಾದರೂ ಗುಣವಾಗದ ಉರಿ ತುರಿಕೆ ಗಂಟಾಗುವುದುಂಟು ಚಾರಣವೆಂದರೆ ದಾರುಣವೆನ್ನುವರುಂಟು ಆದರೆ ಮಣ್ಣಿನ ಗುಣವನ್ನು ಅರಿತುದಾದರೆ ಇಂಥ ನೋವನ್ನು ಅನುಭವಿಸುವ ಅಗತ್ಯವೇನೂ ಇಲ್ಲ ಎಲ್ಲಿ ಜಿಗಣೆಯಿದೆಯೋ ಅಲ್ಲಿ ಹೆದ್ದುಂಬೆ ಅಥವಾ ಕಾಡು ಹೊಗೆಸೊಪ್ಪು ಇರುತ್ತದೆ ಎದ್ದು ಕಾಣುವ ಆಳೆತ್ತರದ ಗಿಡ ಗಿಡದ ತುದಿಯಲ್ಲಿ ಸಣ್ಣ ಸಣ್ಣ ಬಿಳಿ ಹೂವುಗಳ ದೊಡ್ಡ ಗೊಂಚಲು ಹೊಗೆಸೊಪ್ಪಿನ ಎಲೆಯನ್ನು ಸುಮಾರಾಗಿ ಹೋಲುವ ಉದ್ದ ಎಲೆಗಳು ಕಾಂಡದ ಸುತ್ತಲು ಒಂದೆಲೆ ಕೊಯ್ದು ನೀರು ಪಸೆ ಮಾಡಿಕೊಂಡು ಕೈಯಲ್ಲಿ ಹಿಚುಕಿ ಕಾಲಿಗೆಲ್ಲ ಸೊಪ್ಪಿನ ರಸ ಸವರಿದರೆ ಜಿಗಣೆಗಾಗದು ಕಾಲು ಕಚ್ಚಲು ರಕ್ತ ಹೀರಲು ನಮ್ಮ ಬದುಕಿನ ಬೇಕುಗಳನ್ನು ಹುಡುಕಿಕೊಂಡು ನಾವು ಇನ್ನೆಲ್ಲೋ ಹೋಗುವ ಅಗತ್ಯವಿಲ್ಲ ಅಲ್ಲಲ್ಲೇ ಪೇಟೆಯಲ್ಲಿ ಹುಡುಕುವ ಅಗತ್ಯವೂ ಇಲ್ಲ ಎಂಬುದಕ್ಕೆ ನೂರು ಸಾವಿರ ದೃಷ್ಟಾಂತಗಳನ್ನು ನಾವು ಕೊಡಬಹುದು ಗಮನಿಸಬಹುದು ನಮ್ಮನ್ನು ವಿಚಲಿತಗೊಳಿಸಿದ ಗುಲಾಮಗಿರಿಗೆ ತಳ್ಳಿದ ವಿಜ್ಞಾನವೆಂದು ವಿಪರೀತ ಜ್ಞಾನವನ್ನೇ ವಿಶ್ಲೇಷಿಸುವಂತೆ ಮಾಡಿದ ಪ್ರಕೃತಿಯೊಳಗಿರುವ ದಿವ್ಯತೆಯನ್ನು ಮೂರ್ತೀಕರಿಸಿ ಪೂಜಿಸುವ ಪ್ರಸ್ತಾವವನ್ನು ಮೌಢ್ಯವೆಂದು ಹೇಳಿದ ಜನನಿ ಜನ್ಮಭೂಮಿಗಳು ಸ್ವರ್ಧಕ್ಕಿಂತ ಹಿರಿದೆಂಬ ರಾಮನ ಆದರ್ಶವನ್ನು ನಿರಾಕರಿಸಿದ ಮುಳುಗದ ಸಾಮ್ರಾಜ್ಯ ಸ್ಥಾಪಿಸಿದ ಜಗದ ಸಂಪತ್ತೆಲ್ಲವನ್ನು ಸೂರೆಗೊಂಡ ಮೇಲಿನ್ನೂ ಹಿಂಗದ ದಾಹವನ್ನು ಸೃಷ್ಟಿಸಿದ ಸುಶಿಕ್ಷಿತ ಸಂಭಾವಿತ ಭಾಷೆ ಎಂದು ನೆಗಳ್ತೆ ಪಡೆದ ಸಾಕ್ಷಾತ್ ಇಂಗ್ಲಿಷಿನಲ್ಲಿ ಕೂಡ ಎಲ್ಲಿ ಬದುಕೋ ಅಲ್ಲಿದೆ ಬವಣೆಗೆ ಪರಿಹಾರ ಎಂಬ ಮಾತಿರುವುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು ವೇರ್ ದೇರ್ ಈಸ್ ಮೆಲಡಿ ದೇರ್ ಈಸ್ ರೆಮಿಡಿ ಎಂಬ ಮಾತಿನ ಮಹತ್ವವನ್ನು ಅರಿತು ನೋಡಿದರೆ ಜ್ವರ ಬಂದಾಗ ಪರಿಹಾರ ಕೊಡುವಂತೆ ಅಲ್ಲಲ್ಲಿನ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ಅಮೃತಬಳ್ಳಿ ಕಿರಾತಕಡ್ಡಿ ಬೇವು ವಿಷಪರಾಜಿ ನೆಲನೆಲ್ಲಿ ಯುಪಟೋರಿಯಂ ಹೀಗೆ ನೂರಾರು ಸಸ್ಯಗಳಿರುವುದು ಶೀತ ಕೆಮ್ಮಾದರೆ ಉಪಶಮನಕ್ಕೆ ಶುಂಠಿ ಮೆಣಸು ಹಿಪ್ಪಿಲಿ ತುಳಸಿ ಮಜ್ಜಿಗೆ ಹುಲ್ಲು ಕುಪ್ಪಿಸೊಪ್ಪು ಬಾರಂಗಿ ಆಡುಸೋಗೆ ಹೀಗೆ ಹೀಗೆ ಬಗೆಬಗೆ ಸಸ್ಯಗಳು ಮಲಬದ್ಧತೆಯಾದರೆ ಅಣಿಲೆ ಗರಿಕೆ ಬಸರಿ ಬಸಳೆ ಕಟುಕರೋಹಿಣಿ ಜಲಬೇದಿ ಸೊಪ್ಪು ಜಾಪಾಳಗಳು ಹಾಗೂ ಬೇದಿಯಾದರೆ ಕುಟಜ ದಾಳಿಂಬೆ ನೇರಳೆ ನೆಕ್ಕರೆ ಪುಳ್ಳಂಪುರಚಿ ಅರಾರೋಟುಗಳು ವಾಂತಿಯಾದರೆ ಚಕ್ರಾಣಿಕೆ ಕರಿತುಳಸಿ ಜಾಯ್ಕಾಯಿ ಕಚೂರ ಲಾವಂಚಗಳು ಬಾಯಿ ಹುಣ್ಣಾದರೆ ನೇರಳೆ ಪೇರಳೆ ಜಾಜಿ ಬಸಳೆಗಳು ಮೂತ್ರದೋಷಕ್ಕೆ ನನ್ನಾರಿ ಪಾಷಾಣಬೇದಿ ಬಲ ಬಾಳೆದಿಂಡು ಬಗೆ ಬಗೆಬಗೆಯ ನೋವುಗಳಿಗುಂಟು ಹುಣಸೆ ಸೀಗೆ ಕಮ್ರಾಕ್ಷಿ ಮೈತಾಳು ಸೊರಳೆ ಮಾವು ಹುರುಳಿ ಉದ್ದು ಹೊಮ್ಮುಗಳು ಹೀಗೆ ದೇಹದಲ್ಲಾಗುವ ಯಾವುದೇ ಬಾಧೆಗಾದರೂ ಅಲ್ಲಲ್ಲೇ ಸಸ್ಯಗಳುಂಟು ಬಗೆ ಬಯಸುವ ಯಾವುದೇ ಸೋಪು ಶ್ಯಾಂಪು ಪ್ರಸಾದನ ಮೂಲಗಳು ಮಣ್ಣಿನೊಳು ಸಸ್ಯದೊಳು ಉಂಟು ನಾವು ಮಾಡುವ ಯಾವುದೇ ಕಾರ್ಖಾನೆಗಾಗಲಿ ಕೈಗಾರಿಕೆಗಾಗಲಿ ಮೂಲ ಮಣ್ಣಿನೊಳುಂಟು ಮಣ್ಣಿನ ಗುಣಕ್ಕನುಗುಣವಾಗಿ ಎಲ್ಲ ಜೀವಜಾಲಗಳುಂಟು ಗುಡ್ಡ ತಗ್ಗಿನ ಮಲೆನಾಡಿಗೆ ಆಗುವಂತೆ ಗಿಡ್ಡ ಹಸುವಿನ ತಳಿಯುಂಟು ಬಯಲು ಸೀಮೆಯ ಕೃಷಿಗಾಗುವಂತೆ ಉದ್ದ ಕೊಂಬಿನ ತಳಿಯುಂಟು ಆಹಾರಕ್ಕಾಗುವ ಹೂವು ಹಣ್ಣು ಎಲೆ ತೊಗಟೆ ಕಾಳು ಎಣ್ಣೆ ಗೆಡ್ಡೆ ಬೇರು ಸಾವಿರ ಸಾವಿರ ಉಂಟು ಆದರೆ ಎಲ್ಲ ಬೇಕುಗಳನ್ನು ಅಲ್ಲಲ್ಲೇ ಕೊಟ್ಟ ಪ್ರಕೃತಿಗೆ ಜಿಗಣೆಯಾಗಿರುವ ಮನುಜಮನ ಮಾರ್ಜನಕ್ಕಾಗುವ ವಿಷಯ ಇಲ್ಲಾಗಿರುವುದೊಂದು ಕಗ್ಗಂಟು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಹೊ ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಹಸಿರ ಕೊನೆಗೆ ಹೂ ನಗೆಯಲ್ಲಿ ಕೊನೆ ಹೊನ್ನ ಫಲ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಹಲದ ಚಂದ್ರಶೇಖರ್ಗೆ ಮಿದುವಾಗುವ ಮಣ್ಣಿಗೆ ಬೆಂಬಲ ಫಲ ಮಣ್ಣಿನ ಮದ್ದಿನ ಗುಣ ನಾನು ಕೃಷಿಕನಾಗಿ ಜೀವನ ಪ್ರಾರಂಭ ಮಾಡಿದ ಹೊಸತು ನಮ್ಮ ಹಟ್ಟಿಯ ಎರಡು ದನಗಳಿಗೆ ಕಾಲು ಗೊರಸುಗಳ ಎಡೆಯಲ್ಲಿ ಹಾಳು ಹುಣ್ಣಾಗಿತ್ತು ಹುಣ್ಣಿನಲ್ಲಿ ನೊಣದ ಹುಳವಾಗಿತ್ತು ಈ ಸಮಸ್ಯೆ ಅದೆಷ್ಟು ಗಂಭೀರವೆಂದರೆ ಹಸುವಿನ ಕಾಲು ಎತ್ತಿ ಒತ್ತಿ ಹಿಡಿದು ತುದಿಚೂಪಿನ ಇಕ್ಕುಳದಲ್ಲಿ ಫೋರ್ಸೆಪ್ಸ್ ಒಂದೊಂದಾಗಿ ಹುಳುಗಳನ್ನು ಕಿತ್ತು ತೆಗೆದು ಮದ್ದಿಟ್ಟು ಕಟ್ಟಬೇಕು ಈ ಕೆಲಸಕ್ಕೆ ಹಸುಗಳು ಅದೆಷ್ಟು ಪ್ರತಿರೋಧ ಒಡ್ಡುತ್ತವೆಂದರೆ ತನ್ನೆಲ್ಲ ಶಕ್ತಿಯನ್ನು ಕಾಲಿಗೆ ಕೊಟ್ಟು ಜಾಡಿಸಿ ಬಿಡುತ್ತದೆ ಅದರಲ್ಲೂ ಹಿಂಗಾಲಿನ ಒದೆಯೆಂದರೆ ನಮ್ಮ ಹಲ್ಲು ಉಳಿಸಿಕೊಳ್ಳುವುದೇ ಒಂದು ಸಾಧನೆಯಾಗಿ ಬಿಡುತ್ತದೆ ಎಷ್ಟೋ ಬಾರಿ ಹಸುವಿನ ಬೆನ್ನಿನ ಸುತ್ತ ಹಗ್ಗ ಕಟ್ಟಿ ಕುತ್ತಿಗೆ ಬಗ್ಗಿಸಿ ಎಳೆದು ಡಬ್ಬೆಂದು ಬೀಳಿಸಿ ಮಲಗಿಸಿ ತಕ್ಷಣ ಕಾಲುಗಳನ್ನೆಲ್ಲ ಒಟ್ಟು ಸೇರಿಸಿ ಕಟ್ಟಬೇಕು ಪ್ರತಿಯೊಂದು ಗೊರಸಿನಡೆ ಸ್ವಚ್ಛಗೊಳಿಸಬೇಕು ಹೀಗೆ ಒಂದು ಬಾರಿ ಹಸುವಿಗಾಯಿತೆಂದರೆ ಮುಗಿಯಿತು ಆ ಕಾಲು ಸದಾ ಮೆದುವೆ ಸಾಫ್ಟ್ ಫುಟ್ ಹಾಗಾಗಿ ಹುಳುವಾಗಿ ಬಿಡುತ್ತದೆ ನಮಗೆ ಸದಾ ಮುಳುವಾಗಿ ಬಿಡುತ್ತದೆ ನಾನಂತೂ ಹಸುವಿನ ಕಾಲು ಹಿಡಿದು ಹೈರಾಣಾಗಿದ್ದೆ ಮಣ್ಣಿನ ಗುಣವರಿತ ಹಳ್ಳಿ ಮುದುಕನ ಒಬ್ಬನ ಸವಾರಿ ನನ್ನೆಡೆಗೆ ನಡೆದಿತ್ತು ಬುದ್ಧಿ ಯಾಕಿಷ್ಟು ಕಷ್ಟ ಕೆಸರು ಗದ್ದೆ ತುಳಿಸಿಬಿಡಿ ಎಂದ ವೈಜ್ಞಾನಿಕವಲ್ಲದ ಪ್ರಯೋಗವನ್ನು ಮಾಡುವ ತೀವ್ರ ಅನಿವಾರ್ಯತೆ ನನಗಾಗಿತ್ತು ತೋಟದೊಳಗೊಂದು ಹತ್ತು ಅಡಿ ಜಾಗದಲ್ಲಿ ನೀರು ಕಟ್ಟಿ ಗದ್ದೆಯಂತೆ ಮಾಡಲಾಯಿತು ದಿನ ಒಂದು ಗಂಟೆ ಅದರೊಳಗೆ ಹುಳುಕು ಕಾಲಿನ ಹಸುಗಳನ್ನು ಕಟ್ಟಲಾಯಿತು ಮ್ಯಾಜಿಕ್ ನಡೆಯಿತು ಹಸುವಿನ ಸಾಫ್ಟ್ ಫುಟ್ ಹಾಗೆ ಹಾಗೆ ಹಾರ್ಡ್ ಆಯಿತು ಮಣ್ಣಿನಲ್ಲಿ ಮದ್ದಿನ ಗುಣವಿರುವ ಹಾರ್ಡ್ ಫ್ಯಾಕ್ಟ್ ನನಗೆ ಗೊತ್ತಾಯಿತು ಮಣ್ಣು ನೀರು ಬಿಸಿಲು ಗಾಳಿ ಆಕಾಶಕ್ಕೆ ಮೈಯೊಡ್ಡುವ ಮೈ ಬೆವರುವ ಮೈ ಮರೆಯುವ ನೈಸರ್ಗಿಕ ಪ್ರಕ್ರಿಯೆಯು ಒಂದು ಚಿಕಿತ್ಸಾ ಪದ್ಧತಿಯಾಗಿ ಮೈ ತಳೆದ ವಿಚಾರ ನನಗೆ ಗೊತ್ತಾಯಿತು ಪ್ಲಾಸ್ಟಿಕ್ಕು ಗಾಜು ಇನ್ನೂ ಕಳಿತಿರದ ಸೆಗಣಿ ಮಲಮೂತ್ರಗಳಿಲ್ಲದ ಯಾವುದೇ ಮಣ್ಣಾದರೂ ನಮ್ಮ ಮೈಮನದ ನೋವು ಕಳೆಯಲು ಕಾಂತಿ ಬೆಳಗಲು ಸಾಕು ಆದರೆ ಮಣ್ಣಿನ ಮದ್ದಿನ ಗುಣವನ್ನು ನೆನೆಯುವ ಈ ಸಂದರ್ಭದಲ್ಲಿ ಹುತ್ತದ ಮಣ್ಣಿನ ವಿಶೇಷತೆಯನ್ನು ವಿಶೇಷವಾಗಿ ನೆನೆಯಬೇಕು ಗೆದ್ದಲಿನ ದೋಷವನ್ನೇ ನೆನೆಯುವ ಮನ ಗುಣವನ್ನೂ ನೆನೆಯಬೇಕು ಮಣ್ಣು ಮದ್ದಾಗಿ ಬಳಕೆಯಾಗುವ ಸಂದರ್ಭದೊಳಗೆಲ್ಲ ನಾಲ್ಕಾರು ಗಂಟೆಗಳ ಕಾಲ ಶುದ್ಧ ನೀರಿನಲ್ಲಿ ನೆನೆದು ತಂಗಿದ ಆರ್ದ್ರ ಮಣ್ಣು ಬೇಕು ಹಾಗೆಂದು ಎಲ್ಲೋ ಕುಟ್ಟಿ ಮೈ ಕೈ ನೋವಾದಾಗ ನಾಲ್ಕಾರು ಗಂಟೆ ಕಾಯಬೇಕೆಂದೇನೂ ಇಲ್ಲ ಕುಟ್ಟಿ ಗಾಳಿಸಿ ಸೋಸಿಟ್ಟ ಮೃದು ಮಣ್ಣಿಗೆ ತಕ್ಷಣ ನೀರು ಹಾಕಿ ಕಲಸಿ ನೋವಿನ ಜಾಗಕ್ಕೆ ಪಟ್ಟಿ ಹಾಕಬಹುದು ಹುತ್ತದ ಮಣ್ಣಿಗಾದರೆ ಕುಟ್ಟಿಗಾಳಿಸುವ ಕಷ್ಟವೂ ಇರದು ಯಾವುದೇ ಗಂಟು ನೋವು ಕಜ್ಜಿ ತುರಿಕೆ ದಡಿಕೆ ಸೊಳ್ಳೆ ಜಿಗಣೆಗಳ ಕಡಿತಗಳಾದಾಗ ಮಣ್ಣು ಸವರಿ ಬೆಳಗಿನ ಅಥವಾ ಸಂಜೆಯ ಮಂದ ಬಿಸಿಲಿಗೆ ಮೈಯೊಡ್ಡಿದರೆ ಮಣ್ಣು ಕೆಡಿಸುವ ಕಾರ್ಖಾನೆ ಔಷಧಿಗಳ ಅಗತ್ಯ ಕಡಿಮೆಯಾಗುವುದು ಹಲ್ಲು ನೋವು ಗಂಟು ನೋವು ಬಾಯಿ ಹುಣ್ಣಿಗೆ ಬಾಯೊಳಗೆರಡು ಚಿಟಿಕೆ ಮಣ್ಣು ಹಾಕಿ ನೀರಿನೊಂದಿಗೆ ಮುಕ್ಕಳಿಸಿದರೆ ಮಣ್ಣಿನೊಳಗಿರುವ ಬ್ರಹ್ಮಾಂಡ ಜ್ಞಾನದರ್ಶನವಾಗುವುದು ಒಂದು ಸಾರಿ ಒಂದರ್ಧ ಕಿಲೋ ಹುತ್ತದ ಮಣ್ಣನ್ನು ಮೈ ಮುಖವೆಂದು ಎಲ್ಲೆಲ್ಲೂ ಸವರಿ ಮನೆಯ ಮೇಲಂಗಳದಲ್ಲಿ ಮುಂಜಾನೆ ಬಿಸಿಲಿಗೆ ಮಲಗಿ ನೋಡಿ ಆಮೇಲೆ ಸ್ನಾನ ಮಾಡಿ ನಿಮ್ಮ ದೇಹ ಮನಸ್ಸುಗಳು ಅದೆಷ್ಟು ಹಗುರಾಗುತ್ತದೆಂದರೆ ಆಗ ನೀವು ಹಕ್ಕಿಯಂತೆ ಹಾರಬಹುದು ಹಕ್ಕಿಯಂತೆ ಹಾಡಬಹುದು ಇಂಥ ಇಂಚರದ ಬದುಕು ನಮಗೆ ಬೇಕೆಂದಾದರೆ ನಾವು ನಮ್ಮ ಬದುಕನ್ನು ಮಣ್ಣಿನೊಡಗೆ ಕೂಡಿಸಬೇಕು ಮಣ್ಣು ನೀರು ಗಾಳಿ ಮಲಿನಗೊಳಿಸ ನೂರೊಂದು ಅನಗತ್ಯ ವಸ್ತು ವಿಚಾರಗಳನ್ನು ಕಳೆದು ಒಗೆಯಬೇಕು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಹಸಿರ ಕೊನೆಗೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವ ಮಣ್ಣಿನ ಮೃದುತ್ವ ಅಂತೂ ಇಂತೂ ನಾವು ಸೃಷ್ಟಿಸಿಕೊಂಡ ಬದುಕಿನ ಅನಿವಾರ್ಯತೆಗಳು ಕಾಲಕ್ರಮೇಣ ನಮ್ಮ ವಾಸದ ಮನೆಯನ್ನು ವಿಸ್ತರಿಸುವಂತೆ ಮಾಡಿದವು ನಮ್ಮ ಹೊಸ ಮನೆಯು ವಿಸ್ತಾರಗೊಳ್ಳುತ್ತಾ ಪಕ್ಕದೊಳಗಿದ್ದ ತೆಂಗಿನ ಮರವೊಂದರ ಪಕ್ಕಕ್ಕೆ ಬಂತು ಮರದ ಸುತ್ತ ಸಿಮೆಂಟ್ ಕಾಂಕ್ರೀಟ್ ಹಾಕಿದ ಜಗುಲಿಯಾಯಿತು ಸುಮಾರಾಗಿ ಮೂವತ್ತು ವರ್ಷದ ಮರ ಮೂವತ್ತಡಿ ಎತ್ತರ ಮರಭರ್ತಿ ಕಾಯಿಗಳು ಹಾಗಾಗಿ ಆರ್ಥಿಕವಾಗಿಯೂ ನೈತಿಕವಾಗಿಯೂ ತೆಂಗಿನ ಮರವೊಂದನ್ನು ಉಳಿಸಿಕೊಂಡ ಲಾಭದೊಂದಿಗೆ ನಮ್ಮ ದಿನಗಳು ಉರುಳುತ್ತಿದ್ದವು ಮೂರು ನಾಲ್ಕು ತಿಂಗಳುಗಳಾಗಿರಬಹುದು ಕೆಲಸ ಮಾಡುವ ಹಗಲು ಹೊತ್ತಿನಲ್ಲಿ ಕೇಳಿಸದ ಶಬ್ದ ಹಾಗೆ ನಿಶಬ್ಧ ಮಲಗಿದ ಹೊತ್ತಿನಲ್ಲಿ ಕೇಳಲು ಶುರುವಾಯಿತು ಢಬ್ ಢಬ್ ಡಬ್ ಬಲಿತ ತೆಂಗಿನಕಾಯಿಗಳು ಮಾತೃ ಸ್ಪಂದನೆಯ ತೀವ್ರತೆಯಲ್ಲಿ ಆಗಾಗ ನೆಲಕ್ಕೆ ಬೀಳುತ್ತಿದ್ದವು ಇದು ತನಕ ಮಣ್ಣು ನೆಲದ ಮೇಲೆ ಬಿದ್ದಾಗ ಕೇಳಿಸದ ಶಬ್ದವು ಈಗ ಸಿಮೆಂಟು ನೆಲದಲ್ಲಿ ತೀವ್ರಗೊಂಡು ಕೇಳಿಸುವಂತಾಗಿತ್ತು ಮನೆಯ ಸುತ್ತಲೂ ಈ ಮರದ ಸಂಗಾತಿಗಳಾಗಿ ಇರುವ ನೂರಾರು ತೆಂಗಿನ ಮರಗಳಿಂದ ಕೇಳಿಸದ ಶಬ್ದ ಈಗ ನಾಗರಿಕತೆಗೆ ಒಳಗಾದ ಮರದಿಂದ ಕೇಳಿಸುವಂತಾಗಿತ್ತು ಇದು ಅತ್ತಿತ್ತ ಜಗುಲಿಯಲ್ಲಿ ಓಡಾಡುವಾಗ ಮಂಡೆಗೆ ಬಿದ್ದರೆ ಏನು ಮಾಡುವುದೆಂಬ ಆತಂಕವೂ ಶುರುವಾಯಿತು ಆದರೂ ಒಟ್ಟಾಗಿ ತೋಟದ ಕಾಯಿ ಎತ್ತುವಾಗ ಈ ಮರದ ಕಾಯಿಯೂ ಸಂಗ್ರಹ ಕೋಣೆಗೆ ಸೇರುತ್ತಿತ್ತು ಅದೊಂದು ದಿನ ಮನೆಯ ಅಡುಗೆಗೆಂದು ಕಾಯಿ ಸುಲಿಯಬೇಕಾಗಿತ್ತು ಮತ್ತೆ ಆ ಕೋಣೆಗೆ ಹೋಗುವುದೇನೆಂದು ಮನೆ ಜಗುಲಿಯ ಮೇಲೆ ಸದ್ದಿನೊಂದಿಗೆ ಬಿದ್ದರೂ ಸದ್ದು ಮಾಡದೆ ಮಲಗಿದ್ದ ಕಾಯಿಯೊಂದನ್ನು ಎತ್ತಿ ಸುಲಿಯಲು ತೊಡಗಿದೆ ಏನಾಶ್ಚರ್ಯ ಸಿಪ್ಪೆ ಸುಲಿದ ಕಾಯಿ ಒಳಗಡೆ ಕರಟ ಒಡೆದಿತ್ತು ಕೊಳೆತ ಕಾಯಿ ನೀರು ಸುರಿಯಿತು ಇನ್ನೊಂದು ಕಾಯಿ ತಂದೆ ಅದೂ ಹಾಗೇ ಆಗಿತ್ತು ನಾಲ್ಕಾರು ಕಾಯಿಗಳನ್ನು ಸುಲಿದರೆ ಎಲ್ಲವೂ ಒಳಗಡೆ ಒಡೆದು ಕೊಳೆತಿತ್ತು ಇದೇನು ಕಾರಣವೆಂದು ತಲೆ ಕೆರೆದುಕೊಳ್ಳುತ್ತಿದ್ದಂತೆ ವಿಚಾರ ಹೊಳೆಯಿತು ಹಾಗೆ ಮಣ್ಣಿನ ಮೇಲೆ ನೂರು ವರ್ಷದ ನೂರಡಿ ಎತ್ತರದ ಮರದಿಂದ ಬಿದ್ದ ಕಾಯಿಗಳು ಅವಕಾಶ ದೊರೆತರೆ ಮೊಳೆತು ಗಿಡವಾಗುವ ಎಲ್ಲ ಯೋಗ್ಯತೆಯನ್ನೂ ಉಳಿಸಿಕೊಂಡು ಸುಖವಾಗಿ ಮಲಗಿದ್ದರೆ ಮಣ್ಣು ಮಡಿಯಾದ ಸಿಮೆಂಟು ನೆಲದ ಮೇಲೆ ಬಿದ್ದವುಗಳು ಆ ಪ್ರತಿರೋಧವನ್ನು ತಾಳಲಾರದೆ ಒಳಗೊಳಗೆ ಒಡೆದು ಜೀವಶಕ್ತಿಯನ್ನು ಕಳೆದು ಒದ್ದಾಡುತ್ತಿದ್ದವು ಮುಂದಿನ ದಿನಗಳಲ್ಲಿ ಈ ಮರದ ಕಾಯಿಗಳನ್ನು ಬಿದ್ದಂತೆ ಬಳಸುವುದು ನಮಗೆ ಅನಿವಾರ್ಯವಾಯಿತು ಹಾಗೆ ಮತ್ತೆರಡು ವರ್ಷ ಕಳೆಯುತ್ತಿರಲು ತನ್ನ ಮಕ್ಕಳಿಗೆ ನೋವಾಗುವುದನ್ನು ಗಮನಿಸಿದ ತೆಂಗಿನ ಮರವೂ ಮಣ್ಣಿನ ಮೇಲೆ ಹಾಕಿದ ಸಿಮೆಂಟು ಕಾಂಕ್ರೀಟುಗಳನ್ನು ಉಬ್ಬಿಸಿ ಎಬ್ಬಿಸಿ ಹಾಕಿತು ಆಮೇಲೆ ನಮಗೆ ಆ ಮರವನ್ನು ಕಡಿಯುವುದು ಅನಿವಾರ್ಯವಾಯಿತು ಆದರೆ ಮಣ್ಣನ್ನು ಮಡಿ ಮಾಡುವ ಸಿಮೆಂಟು ಕಾಮಗಾರಿ ಮಿತಿಯೊಳಗೆ ಇರಬೇಕೆಂಬ ಮಹೋನ್ನತ ಪಾಠವಂತೂ ಸ್ಪಷ್ಟವಾಗಿತ್ತು ಮಣ್ಣಿನ ಮೃದುತ್ವ ಸ್ಫುಟವಾಗಿತ್ತು ಜೀವಧಾರಣೆಗೆ ಜೀವಪೋಷಣೆಗೆ ಜೀವ ಸ್ಪಂದನೆಗೆ ಮಣ್ಣಿನ ಆದರ ಮಣ್ಣಿನ ಆಧಾರ ಅನಿವಾರ್ಯವೆಂದು ಗೊತ್ತಾಯಿತು ಎಷ್ಟೊಳ್ಳೆ ಬೀಜವಾದರೂ ಮಣ್ಣಿನ ಸಂಬಂಧವಿಲ್ಲದಿದ್ದರೆ ಬರೀ ಮಣ್ಣಾಗುವುದೆಂಬುದನ್ನು ಅರಿತು ಮನೆಯ ಮಕ್ಕಳಿಗೆ ಮಾತೆ ಕೊಡುವ ಮೊದಲ ಘನಹಾರಕ್ಕೆ ಮಣ್ಣೀ ಎಂದೆನ್ನುವರೆಂಬ ಮಾತಿನ ಶಕ್ತಿಗೆ ಮನ ಬೆರಗಾಯಿತು ಮಣ್ಣಿನ ಮಾತಿಗೆ ಮೃದುವಾಗುವ ಮಾತೆಯರಿಂದು ಬೇಕು ಮತ್ತೆ ಮಣ್ಣನ್ನು ಎತ್ತಿ ತೋರಿದ ಮರದ ಪಾಠ ಮನೆ ಮನೆಯೊಳಗೆ ಆಗಬೇಕು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಹಸಿರ ಕೊನೆಗೆ ಹೂ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಬೆಂಬಲ ಕೊಟ್ಟಿಗೆಯಲ್ಲಿ ಕಾಲು ಜಾರಿದ ಹಸು ಮಣ್ಣಿನ ಮೇಲೆ ಗಟ್ಟಿಯಾಯಿತು ಮಣ್ಣಿನ ಮಹತಿಯನ್ನು ಅರಿತು ಎಂದು ಬೇಕಾದರೂ ಹೇಳಬಹುದು ಅಲ್ಲಲ್ಲ ಅದು ಅಂದಿದ್ದ ಅಜ್ಞಾನದ ಅನಿವಾರ್ಯತೆ ಎಂದು ಬೇಕಾದರೂ ವಾದಿಸಬಹುದು ಅಂತೂ ಅಂದಿದ್ದದ್ದು ಮಣ್ಣಿನ ಮನೆಗಳೇ ಎಂತ ವ್ಯರ್ಥ ಮಣ್ಣಿನಲ್ಲಾದರೂ ಬೆಳೆಯುವ ಮೇಯುವ ಹಸುಗಳಲ್ಲಿ ಹಯನಾಗುವ ಹುಲ್ಲು ಚಾವಣಿಯ ಮನೆಗಳೇ ಮನೆಯೊಳಗಿನ ನೆಲದ ಮಣ್ಣಿಗೆ ಸಗಣಿಯ ಕೆಳೆ ಮಣ್ಣೇ ಮನೆಯಾಗಿ ಇಂದಿಗೂ ಬಾಳುತ್ತಿರುವ ಉಳಿದೆಲ್ಲ ಜೀವಿಗಳ ಜೀವಲಕ್ಷಣಗಳಿಗೂ ಮಣ್ಣಿನ ಜೀವಲಕ್ಷಣಗಳಿಗೂ ಬಹುತೇಕ ಏನೂ ವ್ಯತ್ಯಾಸಗಳು ಇಲ್ಲದೇ ಹೋದರೂ ಭಾವಲಕ್ಷಣಗಳಿಂದ ಪ್ರತ್ಯೇಕವಾಗಿರುವ ಮನುಷ್ಯನಿಗೆ ಮಣ್ಣಿನ ಒಳಗಿರುವ ಸಿಮೆಂಟು ಕಬ್ಬಿಣಗಳು ಕಾಣಿಸಿದವು ತಾಜಾ ಮಣ್ಣಿನ ಮನೆಯ ದೋಷಗಳನ್ನು ನಿವಾರಿಸುವ ದೈವಿ ಅವಕಾಶವಾಗಿ ಕಾಣಿಸಿದವು ಮಳೆ ಗಾಳಿ ಬೆಂಕಿ ಕಳ್ಳರ ಭಯವಿಲ್ಲದ ಗುಡಿಸಿ ಸಾರಿಸಲು ಸುಲಭವಾದ ನೋಡಲು ಸುಂದರವಾದ ಮನೆಗಳು ನಿರ್ಮಾಣಗೊಂಡವು ಮನೆಯೆಂದರೆ ಇದು ಹೀಗೆ ಹೀಗೆ ಇರಬೇಕೆಂದು ಹೇಳುವ ಇಂಜಿನಿಯರಿಂಗ್ ಮನಗಳು ನಿರ್ಮಾಣಗೊಂಡೆವು ಹಾಗಾಗಿ ನಮ್ಮ ಮನೆಯ ಅನುಕೂಲಗಳು ನಮ್ಮ ಕೊಟ್ಟಿಗೆಯ ದನಗಳಿಗೂ ಇರುವಂತೆ ನಾವು ನೋಡಿಕೊಂಡೆವು ಹುಲ್ಲು ಸೊಪ್ಪು ಹಾಕುವ ಹಸುವಿನ ಹಟ್ಟಿ ಬಾಚೆಟ್ಟಿಯಾಯಿತು ಕಲ್ಲು ಹಾಸಿನ ನೆಲದ ಮೇಲೆ ಹಸುಗಳನ್ನು ಕಟ್ಟುವಂತಾಯಿತು ಇಂಥ ಹಟ್ಟಿಯ ನಿರ್ವಹಣೆ ನಮಗಂತೂ ತುಂಬಾ ಅನುಕೂಲಕರವಾಯಿತು ಎಷ್ಟೇ ಎಚ್ಚರಿಕೆ ಇದ್ದರೂ ಮುಂದಾಲೋಚನೆ ಇದ್ದರು ಶಿಕ್ಷಣ ಸಂಯಮ ಇದ್ದರೂ ನಾವಾದರೂ ಒಮ್ಮೊಮ್ಮೆ ನಮ್ಮ ಆಚಾರ ವಿಚಾರಗಳಲ್ಲಿ ಜಾರಿ ಬೀಳುತ್ತೇವೆ ಇಂತಿರಲು ಸಾಮಾನ್ಯ ಮೃಗಗಳ ಪಾಡೇನು ನಮ್ಮ ಕೊಟ್ಟಿಗೆಯಲ್ಲಿ ಹಸು ಒಂದು ಕಾಲು ಜಾರಿ ಬಿದ್ದು ಬಿಟ್ಟಿತು ಏನಾದರೂ ಏಳದು ಅಂತೂ ಇಂತೂ ಬಡಿಗೆ ಹಾಕಿ ನಾಲ್ಕಾಳು ಸೇರಿ ಎತ್ತಿದ ಮೇಲೆ ಅಂತೂ ಆರಾಮವಾಗಿ ನಿಂತು ನೀರು ಕುಡಿಯಿತು ಹುಲ್ಲು ಕಡಿಯಿತು ಹಾಲು ಕರೆದಾಯಿತು ಆಮೇಲೆ ಹೊತ್ತು ಮುಳುಗಲು ಎಲ್ಲ ಹಸುಗಳಂತೆ ಈ ಹಸವು ಮಲಗಿಕೊಂಡಿತು ಮಾರನೆಯ ದಿನ ನೋಡಿದರೆ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಿತ್ತು ಒಂದೆರಡು ಸಲ ಏಳಲು ಪ್ರಯತ್ನಿಸಿದರೂ ಹೇಳಲಾಗದೆ ತನ್ನ ಪ್ರಯತ್ನ ಬಿಟ್ಟಿತ್ತು ಈ ಬಾರಿ ಆಳು ಬಡಿಗೆ ಎಲ್ಲವೂ ವ್ಯರ್ಥವಾಯಿತು ಇನ್ನೇನು ಮಾಡುವುದು ಎಂದು ಅರ್ಥವಾಗದೆ ಏನಾದರಾಗಲಿ ಎಂದು ಹಸುವಿನ ಮುಂದೆ ಹಿಂದೆ ಹಗ್ಗ ಹಾಕಿ ಎಳೆದೆಳೆದು ಆ ಹಸುವನ್ನು ಕಲ್ಲು ಕೊಟ್ಟಿಗೆಯಿಂದ ಹುಲ್ಲು ನೆಲಕ್ಕೆ ತರಲಾಯಿತು ಮಡಚಿದ ಕಾಲಿನ ಸಿಪ್ಪೆ ಹೋಗಿತ್ತು ಅಲ್ಲಲ್ಲಿ ರಕ್ತ ಸೋರಿತ್ತು ಆದರೆ ಏನಾಶ್ಚರ್ಯವೆನ್ನುತ್ತೀರಿ ಅಷ್ಟು ಕಷ್ಟಪಟ್ಟರು ಅಷ್ಟು ಹಿಂಸೆ ಕೊಟ್ಟರು ಅಲ್ಲಿ ಏಳದ ಹಸು ಇಲ್ಲಿ ಚಂಗನೆ ಎದ್ದು ನಿಂತಿತು ಮೇಯುತ್ತಾ ಮೇಯುತ್ತಾ ಮುಂದೆ ಹೋಯಿತು ಮುಂದೆ ಒಂದು ತಿಂಗಳ ಕಾಲ ಮಣ್ಣು ಮೂಲದೊಳಿದ್ದು ಹಸುವು ಸಂಪೂರ್ಣ ಭಯಮುಕ್ತವಾದ ಮೇಲೆ ಮತ್ತೆ ನಮ್ಮ ಅನುಕೂಲಕ್ಕಾಗಿ ಕೊಟ್ಟಿಗೆಯ ಒಳಗೆ ತರಲಾಯಿತು ಇಂಥ ಕಲ್ಲು ಮತ್ತು ಹುಲ್ಲಿನ ಅಂತರದ ದೃಷ್ಟಾಂತ ನಮ್ಮ ಮನೆಯೊಳಗೇ ಹತ್ತಾರು ಕೃಷಿ ಲೋಕದೊಳಗೆ ಇಂಥ ಪ್ರಕರಣಗಳು ಸಾವಿರಾರು ಈ ವಿಷಯದ ಹಿಂದೆ ಹೋಗಿ ನಮ್ಮವರು ಅಂದು ರಚಿಸುತ್ತಿದ್ದ ಮಣ್ಣಿನ ಮನೆಯನ್ನು ಅವರು ಅರಿತು ಆಚರಿಸಿದ ಪ್ರಗತಿಯ ಮಿತಿ ಎಂದು ಖಂಡಿತವಾಗಿಯೂ ತಿಳಿಯಲು ಅವಕಾಶ ಇರುವುದು ಹಾಗಾಗಿಯೇ ಹೊಸ ಮನೆಯ ಪ್ರವೇಶಕ್ಕೆ ಪರವಾನಗಿ ಎಂದು ಅಂದು ಅವರು ಹಸುವಿನ ಪ್ರವೇಶವನ್ನು ನಿರ್ದೇಶಿಸಿದರು ಇದು ನಮ್ಮ ಬಾಳಿಗೆ ಹಸುವಿನೊಡನಾಟದ ಅನಿವಾರ್ಯತೆಯ ಸೂಚಿಯೂ ಹೌದು ರಕ್ಷಣಾತ್ಮಕ ಸೂಚ್ಯಂಕವೂ ಹೌದು ನಮಗೆ ಇಂದು ಊಹಿಸಲಾಗದಿದ್ದರೂ ಹುಲ್ಲು ಹಸು ಮಣ್ಣು ಸೆಗಣಿಯ ಪರಸ್ಪರ ಸಾವಯವ ಸಂಬಂಧವನ್ನು ಸಾಧಿಸಿದ್ದ ನಮ್ಮವರ ಹಿರಿಮೆಯನ್ನು ಊಹಿಸುವಷ್ಟಾದರೂ ಹಿರಿಮೆ ನಮಗಿಂದು ಬಾರದಿದ್ದರೆ ಪರಿಸರ ರಕ್ಷಣೆಯ ಮಾತು ಬರಿ ಗುಲ್ಲಾಗುವುದು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಹಸಿರ ಕೊನೆಗೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವ ಮಣ್ಣಿಗೆ ಬೆಂಬಲ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು ಆಕಾಶವಾಣಿ ಮೈಸೂರು ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಹಸಿರ ಕೊನೆಗೆ ಹೂ ನಗೆಯಲ್ಲಿ ಕೊನೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವ ಮಣ್ಣಿಗೆ ಬೆಂಬಲ ಹೊಲ ಮಡಿಯಾಗುವುದು ಮಣ್ಣಿನ ಗುಣ ಹಾಗೆ ನೋಡಿದರೆ ಮಡಿ ಮತ್ತು ಮೈಲಿಗೆ ಪರಸ್ಪರ ವಿರುದ್ಧ ಪದಗಳು ಆದರೆ ವಿಚಾರ ಮಾಡಿ ನೋಡಿದರೆ ಪರಸ್ಪರ ಪೂರಕ ಪದಗಳು ಹಗಲು ರಾತ್ರಿಗಳ ಹಾಗೆ ಜಾಗೃತಿ ನಿದ್ರೆಗಳ ಹಾಗೆ ನಾವು ಮಣ್ಣು ಅಗೆದು ತರಕಾರಿ ಬಿತ್ತನೆಗೆ ಒಂದು ಮಡಿ ಮಾಡಿದೆವೆಂದು ಇಟ್ಟುಕೊಳ್ಳಿ ಕಳೆಗಳಿಂದ ಮಲಿನವಾಗಿದ್ದ ಮಣ್ಣನ್ನು ಸ್ವಚ್ಛ ಮಾಡಿರುವುದರಿಂದ ಅದು ಮಡಿ ಹಾಗೆ ಮಡಿ ಮಾಡದೆ ನಾವು ಬೀಜ ಬಿತ್ತನೆ ಮಾಡಿದರೆ ಪ್ರಯೋಜನವಾಗುವುದಿಲ್ಲ ಹಾಗೆಂದು ನಾವು ಎಲ್ಲೆಲ್ಲೂ ಮಡಿ ಮಾಡಲು ಸಾಧ್ಯವಾಗುವುದಿಲ್ಲ ಇದರಿಂದ ಪ್ರಯೋಜನವೂ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಕಳೆಗಳನ್ನು ತೆಗೆಯಬಹುದಲ್ಲದೆ ಕಳೆಯಬೇಕಲ್ಲದೆ ಕಳೆಯೇ ಇಲ್ಲದ ಭೂಮಿಯನ್ನು ಸೃಷ್ಟಿಸಿ ಬಿಟ್ಟರೆ ಅದರಿಂದ ಅಪಾಯ ಬಹಳ ಕಳೆಗಳೆಂದರೆ ಭೂಮಿಯ ಕಳೆಯನ್ನು ಏರಿಸುವ ಬೆಳೆಗಳೆಂದು ಕಂಡವರು ಅದಕ್ಕೆ ಜಾಣ್ಮೆಯಿಂದ ಇಟ್ಟ ಹೆಸರದು ಹದುಳ ಕಳೆಯಿಂದ ತೊಂದರೆ ಇದೆ ಆದರೆ ಇದೇ ಕಳೆ ಕೊಳೆತು ಗೊಬ್ಬರವಾಗುವುದರಿಂದ ಬೆಳೆಗೆ ಲಾಭವಿದೆ ಬೆಳೆಗಾಗುವ ಮಡಿ ಬೇಕಾದರೆ ನಾವು ಬೆವರಿ ಮಣ್ಣು ತಾಗಿ ಮಲಿನವಾಗಬೇಕಾಗುತ್ತದೆ ಹೀಗೆ ಮಲಿನವಾದಾಗ ಮಾತ್ರ ಸ್ನಾನದ ಮಡಿಗೆ ಅರ್ಥ ಬರುತ್ತದೆ ಮಣ್ಣಿನ ಮಡಿಯೊಳಗೆ ಆದ ಫಲಪುಷ್ಪಗಳನ್ನು ಪೂಜೆಯ ಮಡಿಯೊಳಗೆ ಆದರದಿಂದ ದೇವರಿಗೆ ನಿವೇದನೆ ಮಾಡಿದರೆ ಅಲ್ಲಿ ದಿವ್ಯತೆ ಬರುತ್ತದೆ ಹಾಗಾಗಿ ದಿವ್ಯತೆ ಎಂಬುದು ಮಡಿಯಲ್ಲಿಯೂ ಇದೆ ಮತ್ತು ಮೈಲಿಗೆಯಲ್ಲಿಯೂ ಇದೆ ಇದನ್ನು ನಾವು ನಮ್ಮ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಗಮನಿಸಬಹುದು ನಾವು ಎಷ್ಟೇ ಮಡಿಯಾಗಿ ಊಟ ಮಾಡಿದರೂ ಮತ್ತದು ಮಲವಾಗುತ್ತದೆ ಸಾವಯವ ಮೂಲದ ಮಲವೆಲ್ಲವೂ ಮರದ ಮೂಲದಲ್ಲಿ ಗೊಬ್ಬರವಾಗುತ್ತದೆ ಮುಂದಿನ ಹೂವು ಹಣ್ಣುಗಳಲ್ಲಿ ಅದು ಮಡಿಯಾಗುತ್ತದೆ ಹಾಗಾಗಿಯೇ ಹಾಗೆ ಹೇಳುವುದಕ್ಕಾಗಿಯೇ ಹಸುವಿನ ಮಲಕ್ಕೆ ಗೋಮಯ ಎಂಬ ಹೆಸರಿದೆ ತರಕಾರಿ ಮಡಿಯಲ್ಲಿಯೂ ಪೂಜೆಯ ಮಡಿಯಲ್ಲಿಯೂ ಗೋಮಯ ಸಮಾನವಾಗಿ ಸಲ್ಲುತ್ತದೆ ಗೋವು ಎಂದರೆ ಹಸು ಎಂಬ ಅರ್ಥವಿರುವಂತೆ ಮಣ್ಣು ಎಂಬ ಪರ್ಯಾಯ ಅರ್ಥವೂ ಇರುವುದನ್ನು ನಾವು ಜೊತೆ ಜೊತೆಯಾಗಿ ಗಮನಿಸಿದಾಗ ರೋಮಾಂಚನವಾಗುತ್ತದೆ ಎಂಥ ಕೊಳಕು ಮಣ್ಣಿನ ನೆಲವಾದರೂ ಗುಡಿಸಿ ಸೆಗಣಿ ಸಾರಿಸಿದಾಗ ಅದು ಮಡಿಯಾಗಿ ಬಿಡುತ್ತದೆ ಪೂಜೆಗೂ ಊಟಕ್ಕೂ ಶಯನಕ್ಕೂ ಸೈ ಎನ್ನಿಸಿಬಿಡುತ್ತದೆ ನಾವು ಗುಡಿಸದಿದ್ದರೂ ಸೆಗಣಿ ಸಾರಿಸದಿದ್ದರೂ ಮಡಿಯಾಗುವ ಮಣ್ಣಿನ ಸಾಮರ್ಥ್ಯವೂ ಒಂದು ಅದ್ಭುತ ಮನೆಯ ಸುತ್ತ ಮಡಿಯಾಗಿರಲಿ ಎಂದು ನಾವು ಮಾಡಿದ ಸಿಮೆಂಟು ಜಗಲಿಯನ್ನು ಹಾಗೆ ಎರಡು ದಿನ ಬಿಟ್ಟು ನೋಡಿ ನಮ್ಮ ಕಾಲಿನೊಂದಿಗೆ ಬಂದದ್ದು ಗಾಳಿಗೆ ಬಂದದ್ದು ಯಾವುದೋ ಪ್ರಾಣಿಗಳು ಓಡಾಡಿದ್ದು ಸೇರಿ ಅದೆಷ್ಟು ಮಲಿನವಾಗುವುದೆಂದರೆ ಆಗ ನಮಗೆ ಗುಡಿಸುವುದು ಅನಿವಾರ್ಯವಾಗಿಬಿಡುತ್ತದೆ ಆಗ ನಾವು ಗುಡಿಸುವುದಾದರೂ ಎಲ್ಲಿಗೆ ಜಗುಲಿಯ ಸುತ್ತಲಿರುವ ವಿಶಾಲವಾದ ಮಣ್ಣಿನ ಮಡಿಲಿಗೆ ಹಾಗೆ ಜಗುಲಿಯಲ್ಲಿ ಮಲಿನವಾಗಿದ್ದ ಧೂಳು ಕಸವೆಲ್ಲವೂ ಮಣ್ಣಿನ ಮಡಿಲು ಸೇರಿದ ಹಾಗೆ ಅದು ಅಲ್ಲಲ್ಲೇ ಲೀನವಾಗುವುದೊಂದು ಅದ್ಭುತ ಎಂತ ಕಸದ ರಾಶಿಯಾದರೂ ಸೂಕ್ಷ್ಮಾಣು ಜೀವಿಗಳ ಸಂಘದಲ್ಲಿ ಎರೆಹುಳು ಮತ್ತು ಗೆದ್ದಲಿನ ಸಹಯೋಗದಲ್ಲಿ ಹಾಗೆ ಮಡಿಯಾಗಿ ಮಣ್ಣಾಗುವುದೊಂದು ಅದ್ಭುತ ಮಡಿಯಾದ ಮಣ್ಣು ಮೌನವಾಗಿ ಮಾಡುವ ಜೀವೋಪಾಸನೆ ಪರಮಾತ್ಭುತ ಬದುಕು ಮಣ್ಣಿನೊಂದಿಗೆ ಬಾನುಲಿ ಸರಣಿ ಕೇಳಿದಿರಿ ಕೊನೆಗೆ ಲೇಖನ ಹಾಗೂ ಪ್ರಸ್ತುತಿ ಕೃಷಿ ದಾರ್ಶನಿಕ ಎಪಿ ಚಂದ್ರಶೇಖರ್ ಮಿದುವಾಗುವ ಮಣ್ಣಿಗೆ ಬೆಂಬಲ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು